ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು, ಶರಣಾರ್ಥಿ. ನಾನು ರಾಜಶೇಖರ್. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮ ಸಾಧಕರ ಜೊತೆ ಜೊತೆಯಲ್ಲಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸಾಧಕರ ಜೊತೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹೋಗ್ತೀವಿ. ಸಾಧಕರ ಪರಿಚಯ ತಮಗೆ ಆಗ್ತಾ ಹೋಗುತ್ತೆ. ಈ ಮೂಲಕ ಸಾಧಕರ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ಮತ್ತು ಅವರ ಮಾರ್ಗದರ್ಶನ, ಮಾಹಿತಿ ಇವೆಲ್ಲವೂ ಕೂಡ ತಮಗೂ ಉಪಯುಕ್ತವಾಗಬೇಕು, ತಮಗೂ ಮಾರ್ಗದರ್ಶನ ಆಗಬೇಕು. ತಾವು ಕೂಡ ಅದೇ ರೀತಿಯಾಗಿ ಆ ಸಾಧಕರ ಜೊತೆಯಲ್ಲೇ ತಾವೂ ಕೂಡ ತಮ್ಮ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಿಮಗೆ ಪ್ರಸಾರ ಮಾಡ್ತಾ ಹೋಗ್ತೇವೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ, ಅಂದರೆ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ, ಹಲವಾರು ಕ್ಷೇತ್ರದ ಸಾಧಕರನ್ನು ಈಗಾಗಲೇ ನಾವು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಹಲವಾರು ಸಾಧಕರನ್ನು ನಿಮಗೆ ಈಗಾಗಲೇ ಪರಿಚಯ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಮತ್ತೋರ್ವ ಸಾಧಕರು ಸಂಗೀತ ಕ್ಷೇತ್ರದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಕಷ್ಟು ಜನಪ್ರಿಯತೆಯಾದಂಥವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರ ಬಗ್ಗೆಯೂ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಜೊತೆಗೆ ಅವರ ಮಾತು, ಮಾಹಿತಿ ಎಲ್ಲವೂ ಕೂಡ ನಮಗೆ ಮಾರ್ಗದರ್ಶನವಾಗೇ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ, ಇವರು ಬರೀ ಇಂಥದ್ದೇ ಹಾಡು ಅಂತಲ್ಲ, ಅಥವಾ ಇಂಥದ್ದೇ ಕಾರ್ಯಕ್ರಮ ಅಂತಲ್ಲ, ಹಲವಾರು ಕಾರ್ಯಕ್ರಮಗಳು, ಸಾವಿರಕ್ಕೂ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು, ಸಾವಿರಾರು ಹಾಡುಗಳು, ವಿವಿಧ ಬಗೆಯ ಹಾಡುಗಳನ್ನು ಹಾಡ್ತಾ ಚಿಕ್ಕ ವಯಸ್ಸಿನಿಂದ, ಕೇವಲ 8ನೇ ವಯಸ್ಸಿನಿಂದ ಈ ಒಂದು ಗಾಯನಕ್ಕೆ, ಅಂದರೆ ಸಂಗೀತ ಕ್ಷೇತ್ರಕ್ಕೆ ತಮ್ಮ ಪಾದಾರ್ಪಣೆಯನ್ನು ಮಾಡಿ ಹಲವಾರು ವೇದಿಕೆ ಕಾರ್ಯಕ್ರಮಗಳನ್ನು ನೀಡಿ ಹಲವಾರು ದಿಗ್ಗಜರ ಮುಂದೆ ಸೈ ಎನಿಸಿಕೊಂಡಂತಹ ಸಾಧಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಂದಾ ಪಾಟೀಲ್ ಅವರು, ಖ್ಯಾತ ಹಿಂದೂಸ್ತಾನಿ ಗಾಯಕಿ. ಬನ್ನಿ, ನಮ್ಮೆಲ್ಲರ ಪರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮ್ಮ, ತಮಗೆ ಬಸವ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣು, ಶರಣಾರ್ಥಿ. ನಮಸ್ಕಾರ, ಶರಣಾರ್ಥಿ. ಅಮ್ಮ ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಾ, ಮುಖ್ಯವಾಗಿ ನಾವು ಅದಕ್ಕೆ ಧನ್ಯವಾದ ಹೇಳ್ತೀವಿ, ನಿಮ್ಮೊಂದು ಸಮಯ ನಮ್ಮ ಜೊತೆ ಕಳೀತಾ ಇದ್ದೀರಾ. ಹೇಳಿ ಮಾ, ಇಂಥ ಒಂದು ಹಿಂದೂಸ್ತಾನಿ ಗಾಯಕಿ ಅಂದ ತಕ್ಷಣ ಎಲ್ರಿಗೂ ತಟ್ಟಂತ ನೆನಪಾಗುವಂಥದ್ದೇ, ಓ ನಂದಾ ಪಾಟೀಲ್ ಅವರಿದ್ದಾರೆ, ಆ ನಂದಾ ಪಾಟೀಲ್ ಅವ್ರ ಕಾರ್ಯಕ್ರಮ ಅನ್ನುವಂಥದ್ದನ್ನ ನಾವೆಲ್ಲವೇ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ. ಆಯ್ತಾ, ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಬಾಲ್ಯ, ತಮ್ಮ ಒಂದು ವಿದ್ಯಾಭ್ಯಾಸ, ತಂದೆ ತಾಯಿ, ಅದರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ತಾವು ಹೇಳಿದ ಹಾಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಿಂದ ನಂದು ಶಿಕ್ಷಣ ಪ್ರಾರಂಭ ಆಯಿತು. ಇದಕ್ಕೂ ಮೊದಲು ನಾನು ಡಾಕ್ಟರ್ ನಂದಾ ಪಾಟೀಲ್ ಅಂತ ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಪರಿಚಿತ ಆಗೋದಕ್ಕೆ ಕಾರಣರಾದಂಥ ನನ್ನ ತಂದೆ ಶ್ರೀ ಮಲ್ಲಿಕಾರ್ಜುನಗೌಡ ಪಾಟೀಲರು, ತಾಯಿ ಚೆನ್ನಮ್ಮ ಪಾಟೀಲರು, ಹಾಗೆ ನಮ್ಮ ಪತಿ ಪ್ರೊಫೆಸರ್ ಮಲ್ಲಿಕಾರ್ಜುನ ಪಾಟೀಲರಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಒಂದು ಹಂತಕ್ಕೆ ಬರಬೇಕಾದ್ರೆ ಅವರೇ ಕಾರಣ. ಹಾಗೆ ನನ್ನ ತವ್ರು ಮನೆಯೊಳಗೂ ಎಲ್ಲ ಸದಸ್ಯರು ಕೂಡ ನಾನು ಈ ಸಂಗೀತ ಇದಕ್ಕೆ ಸಾಧನೆಗೆ ಭಾಳ ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಮ್ಮ ತಂದೆ ಮಲ್ಲಿಕಾರ್ಜುನ ಗೌಡ ಪಾಟೀಲರು ಹತ್ತಿ ವ್ಯಾಪಾರಸ್ಥರಾಗಿದ್ದರು ಕೂಡ, ಅದು ನನ್ನ ಹೆಣ್ಮಗಳಾಗಿದ್ದರು ಕೂಡ ಅವರು ನನ್ನ ಸಂಗೀತ ಕ್ಷೇತ್ರಕ್ಕೆ ಪೂರ್ಣ ತೊಡಗಿಸಿದ್ರು, ಅಷ್ಟೇ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟರು, ಮತ್ತು ಕಲಾ ಪೋಷಕರು ಇದ್ದರು ಅವರು. ಖಂಡಿತ ಖಂಡಿತ. ನನ್ನ ಸಂಗೀತ ಸಾಧನೆಗೆ ಸಹಾಯ ಆಗಲಿ ಅಂಥೇಳಿ ನಮ್ಮ ಇಬ್ಬರು ತಮ್ಮಂದರಿಗೆ ತಬಲಾ ಕಲಿಸಿದ್ರು. ಆಮೇಲೆ ನಮ್ಮ ತಂಗಿ ಹಾರ್ಮೋನಿಯಂ ವಾದಕಿ ಇದ್ಲು, ಇನ್ನೊಬ್ರು ತಂಬೂರಿಯನ್ನು ಸಾಥ್ ಕೊಡ್ತಿದ್ರು. ಹೀಗೆ ನಾವು ಪೂರ್ಣ ಮನೆ ತಂದೊಳಗನ ಎಲ್ಲ ಸಂಗೀತಕ್ಕೆ ಹೋಗ್ಬಿಟ್ಟಿದ್ರು, ಎಲ್ಲರೂ ಪೂರ್ತಿಯಾಗಿ ಏನೋ ಹೊಂದ್ಕೊಂಡ್ಬಿಟ್ಟಿದ್ರಿ ಅಂತ ಹೇಳ್ಬೋದು ನಾವು. ನಿಜ ನಿಜ ಖಂಡಿತ. ಅಮ್ಮ ಹೇಳಿ, ಈಗ 8ನೇ ವಯಸ್ಸಿಗೆ ತಮಗೆ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ತಾವು ಪಾದಾರ್ಪಣೆ ಮಾಡಿದ್ರಿ, ಯಾಕಂದ್ರೆ ಆ 8ನೇ ವಯಸ್ಸು ಅಂತಂದ್ರೆ ಆಟ ಆಡಿ ಊಟ ಮಾಡಿ ಬೆಚ್ಚಗೆ ಒದ್ಕೊಂಡು ಮಲ್ಕೋಣ ವಯಸ್ಸು ಅಲ್ವಾ? ಅದ್ರ ಯಾವ ಚಿಂತೆನೇ ಇರೋದಿಲ್ಲ, ಸಾಧನೆ ನಮ್ಮ ದೂರ ಆಯ್ತು ಅಲ್ವಾ, ಆಟ ಆಡಿ ಶಾಲೆಗೆ ಹೋಗಿ ಬಂದ್ ಬರಿ ಇಂಥದ್ದೇ ಇರುತ್ತೆ. ಆ ವಯಸ್ಸಲ್ಲಿ ನಿಮಗೆ ನಾನು ಸಂಗೀತಕ್ಕೆ ನನ್ನ ಸಮಯ ಮೀಸಲಿಡಬೇಕು ಅಥವಾ ಸಂಗೀತ ನನ್ನ ಆಯ್ಕೆ ಅನ್ನುವಂಥದ್ದು ಯಾವಾಗ ಅದು ಒಬ್ಬ ಮನುಷ್ಯನಿಗೆ ಅನ್ಸುತ್ತೆ, ಅದು ಮನಸ್ಸಲ್ಲಿ ಅದು ಮೂಡುತ್ತೆ ಅಂತ ಒಂದು ಗಳಿಗೆ ತಮಗಾಗಿದ್ ಯಾವಾಗ? ಅಂದ್ರೆ ಎಲ್ಲರಂತೆ ನಂದು ಬಾಲ್ಯ ಇರಲಿಲ್ಲ. ಮೇನ್ ಇದಕ್ಕೆ ಕಾರಣ ಅಂದ್ರೆ ಮೊದ್ಲು ಅಲ್ಲಿ ಪರಿಸರ, ಲಕ್ನೋ, ನಾನು ಹುಟ್ಟಿರುವುದು ಧಾರವಾಡದ ಶುಕ್ರಾರ್ಪೇಟೆ ಲಕ್ನಹಳ್ಳಿ ಒಳಗೆ ಜನಿಸಿದ್ದರಿ. ಅಲ್ಲಿ ಪರಿಸರನು ಹಾಗೆ ಇತ್ತು. ಹಿಂದೂಸ್ತಾನಿ ಸಂಗೀತಗಾರರಿಂದ ಬಹಳ ಚಿರಪರಿಚಿತವಾದಂತ ಓಣಿ. ಆಮೇಲೆ ಅಲ್ಲಿ ನಾ ಬಾಲ್ಯದಲ್ಲಿ ಆಟವನ್ನ ಆಡಿದ್ದು ಕಮ್ಮಿ. ಅದು ಹೆಂಗಂದ್ರೆ ಅಲ್ಲಿ ಲಕ್ಷ್ಮೀನಾರಾಯಣ ಜಾತ್ರೆ ಅಂತ ನಡೀತದ ವರ್ಷ. ಅವಾಗೇನ್ ಮಾಡ್ತಾರೆ, ಓಣಿಯೊಳಗೆ ಎಲ್ಲಾ ಸಣ್ಣ ಮಕ್ಕಳು ದೊಡ್ಡವರು ಸೇರಿ ಒಂದು ಪಾತ್ರ ಅಂತ ಹಾಕ್ತಾರ್ರಿ. ಸಮೂಹ ಗಾಯನ ಹಾಡ್ಕೋತ ಬೀದಿಯೊಳಗಿಂದ ಹೋಗಿ ಲಕ್ಷ್ಮಣ ಜಾತ್ರೆ ಒಳಗೆ ನಿಂತು ಅಲ್ಲಿ ಎಲ್ಲ ದರ್ಶನ ತೋರಿಸ್ಕೊಂಡು ಬರ್ತಿದ್ರು ನಮಗೆ. ಅವಾಗ ಹಾಡ್ಕೋತನ ಹೋಗ್ತಿದ್ರು, ಡ್ಯಾನ್ಸ್ ಮಾಡ್ಕೋತ ಹಾಡ್ಕೋತ ಅದು ಕೋಲ್ ಹಾಕೋತ ಹೋಗ್ತಿದ್ವಿ.
ಅದೊಂದು ಸ್ವಲ್ಪ ಪ್ರಭಾವ ಆಯ್ತು ನನಗೆ. ಓಕೆ, ಜಾಸ್ತಿ ಮಣ್ಣಿನ ರಸ್ತೆ ಜಾಸ್ತಿ, ಯಾರ್ದಾರ ಮನೆಯೊಳಗೆ ಗಚ್ಚಿಂದ ಇದೈತಿ ಅಂದ್ರೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು. ಎಲ್ಲೆಲ್ಲಿ ಸಮ ತಟ್ಟುವ ಕಲ್ಲು ಹಾಕಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಕು, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಕೋತ ಇದು ಮಾಡ್ತಿದ್ದೀವಿ. ಈಗ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಆಗಿದ್ದ ಮೊದಲು ಡ್ಯಾನ್ಸ್ ಕಲಿಬೇಕಂತ. ಓ ನೋಡಿ, ನೀವು ಡ್ಯಾನ್ಸ್ ಕಲಿಬೇಕು ಅಂತ ಆ ಮೂಲಕ ಏನೋ ಆಸಕ್ತಿ ತೋರಿಸಿದವರು ಈ ಕಡೆ. ಅದು ನಮ್ಮ ತಾಯಿ ನಮ್ಮ ತಂದೆಯವ್ರು ಹೇಳಿದ್ರಂತೆ, ಆಕೆಗೆ ಡ್ಯಾನ್ಸ್ ಕಲಿಸ್ರಿ ಅಂತ ಹೇಳಿ ಒಂದ್ಸಲ ಅಂದ್ರಂತ. ಅವ್ರು ಇತ್ತೀಚೆಗೆ ನಮ್ಗೆ ಹೇಳಿದಾಗ ಗೊತ್ತಿದ್ದು, ನಮ್ಮ ತಂದೆ ಹೋಗಿ ಡ್ಯಾನ್ಸ್ ಇದಕ್ಕೆ ಹಚ್ಚಿ ಬರೋಕ್ ಹೋದಾಗ್ರಿ, ನಾ ಹಾಡ್ಕೋತ ಡ್ಯಾನ್ಸ್ ಮಾಡ್ತಿದ್ದೆ. ಅವಾಗ ನಮ್ಗೆ ಅಲ್ಲಿ ದಂಡಾಪುರ ಸಹೋದರರು ಇಬ್ಬರು ಇದ್ದರಿ, ಶ್ರೀ ಸುರೇಂದ್ರ ದಂಡಾಪುರ ಅಂತ ಮತ್ತು ಪಂಡಿತ್ ಶೇಷಗಿರಿ ದಂಡಾಪುರ ಅವ್ರು ಅಂತ ಹೇಳಿ. ಅವ್ರೇನು ಮಾಡಿದ್ರು, ನಮ್ಮ ಧ್ವನಿಯನ್ನು ಕೇಳಿ ಭಾಳ ದೈವದತ್ತವಾದಂಥ ಈಕೆ ದೇಣಿಗೆ ಇದೆ ರೀ ಇವ್ರಿಗೆ, ಅದಕ್ಕೆ ಇವ್ರಿಗೆ ನಾವು ಗಾಯನಕ್ಕನ ಈಕೆಗೆ ಇದನ್ನ ಮಾಡ್ರಿ, ಈ ಕ್ಷೇತ್ರದ ತೊಡಗಿಸ್ರಿ ಅಂತೇಳಿ ಗುರುಗಳು ಫಸ್ಟ್ ಸಲಹೆ ಕೊಟ್ಟರು. ಅವಾಗ ನಾವು ಡ್ಯಾನ್ಸ್ ಬಿಟ್ಟು ಮತ್ತೆ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನಕ್ಕೆ ಕಲಿಕೆ ಪ್ರಾರಂಭ ಆಯಿತು. ಖಂಡಿತ. ಆಮೇಲೆ ಶಿಕ್ಷಣ ಅಂದ್ರೆ ನಾವು ಫಸ್ಟ್ ಸರ್ಕಾರಿ ಶಾಲೆಯೊಳಗನ ಪ್ರಾಥಮಿಕ ಶಿಕ್ಷಣ ಮುಗಿಯಿತು. ಇನ್ನ ಪ್ರೌಢ ಶಿಕ್ಷಣ ಸ್ವಲ್ಪ ಕೇಬೋರ್ಡ್ಸ್ ಸಂಸ್ಥೆಯೊಳಗ ಅಂಗ ಸಂಸ್ಥೆಯೊಳಗನು ಆಯ್ತ್ರಿ. ಒಂದು ಪಿ ಯು ಸಿ ಫಸ್ಟ್ ಇಯರು, ಸೆಕೆಂಡ್ ಇಯರು, ಬಿ ಮ್ಯೂಸಿಕ್ಕು, ಎಂ ಮ್ಯೂಸಿಕ್ಕು, ಪಿ ಎಚ್ ಡಿ ಎಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ಅಂಡರ್ದೊಳಗೆ ಮುಗಿದಿದೆ ರೀ. ಅಷ್ಟೇ ಅಲ್ಲ, ಈಗ ಪಿ ಎಚ್ ಡಿ ಮಾರ್ಗದರ್ಶಕಗಳನ್ನು ಆಗಿದ್ದೇನೆ. ಮತ್ತು ಇವಾಗ ಸಹ ಪ್ರಾಧ್ಯಾಪಕಿಯಾಗಿ ಕವಿವಿ ಲಲಿತ ಕಲಾ ಹಾಗೂ ಸಂಗೀತ ಮಹಾವಿದ್ಯಾಲಯದೊಳಗೆ ಸೇವೆ ಸಲ್ಲಿಸಕತ್ತಿದ್ದೇನೆ. ಅಷ್ಟೇ ಅಲ್ಲ, ಈಗ ನನ್ನ ಮಾರ್ಗದರ್ಶನದಲ್ಲಿ ಮೂರು ಜನ ಪಿ ಎಚ್ ಡಿ ತಗೊಂಡಿದ್ದಾರೆ ಈಗಾಗಲೇ. ಸಂತೋಷ. ಅಮ್ಮ, ಸಂಗೀತ ಅಂತ ಹಲವಾರು ಬಗ್ಗೆ ಇದೆ, ಇದರಲ್ಲಿ ಇದಕ್ಕೆ ಇಂಥದ್ದೇ ಅಂತ ರೂಪ ಇಲ್ಲ ಅಥವಾ ಇಂಥದ್ದೇ ಹೀಗೆ ಆಡಬೇಕು ಅನ್ನೋಂಥದ್ದಿಲ್ಲ. ನೀವು ಎಷ್ಟು ಕಲಿಕೆ ಕಲ್ತ್ಕೊಂಡು ಅದನ್ನ ಎಷ್ಟು ರೀತಿಯಾಗಿ ಪ್ರಸ್ತುತ ಪಡಿಸ್ತಿರೋ ಅದಷ್ಟು ಮನೋರಂಜನೆ ಕೊಡುತ್ತೆ ಜನರಿಗೆ, ಮತ್ತು ನಮಗೂ ಕೂಡ ಒಂಥರ ಮುದ ನೀಡುತ್ತೆ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ಹಲವಾರು ಹಾಡುಗಳನ್ನು ನೀವು ಹಾಡಿದ್ದೀರಾ, ನಿಮ್ಮ ಒಂದು ಆಯ್ಕೆ ನನಗೆ ಇಂಥದ್ದೇ ಹಾಡು ಅಥವಾ ಇಂಥದ್ದೇ ಜೋನರ್ ಅಂತ ಅನ್ನೋದಾಯ್ತು ಅಂತಂದ್ರೆ ಯಾವ್ದು ತಮಗೆ? ಅದೇ ನಾ ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಕಲ್ಕೋತ ಬಂದ್ನಲ್ರಿ, ಆಮೇಲೆ ಅದರೊಳಗೆ ಸುಗಮ ಸಂಗೀತನು, ಜಾನಪದ ಸಂಗೀತ, ಆಮೇಲೆ ವಚನ ಸಂಗೀತ, ಆಮೇಲೆ ದಾಸರಪದ, ಮರಾಠಿ ಅಭಂಗ, ಸುಗಮ ಸಂಗೀತ, ಭಾವಗೀತೆ ಎಲ್ಲ ಇದು ಮಾಡಿದ್ದೀವಿ. ಆದ್ರೆ ಜಾಸ್ತಿ ನನಗೆ ಆಕರ್ಷಣೆ ಆಗಿದ್ದು ವಚನ ಸಂಗೀತ. ವಚನ ಸಂಗೀತ ಅಲ್ಲ ಹೇಳ್ಬೇಕಂದ್ರೆ ವಚನ ಸಾಹಿತ್ಯದಲ್ಲಿ ಆ ಸತ್ವನೇ ಹಾಗಿದೆ ಅಲ್ಲ, ಹೆಂಗೆ ಎಂತರದ್ರು ಹಿಂಗೆ ಹಿಡಿದಿಟ್ಕೊಂಡ್ಬಿಡುತ್ತೆ ಅದು. ವಚನ ಸಾಹಿತ್ಯ ನಾನು ಅದು ಓದ್ತಿದ್ನಲ್ಲ, ಇದು ನಮ್ಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಹಳ ದೊಡ್ಡ ಒಂದು ಇದು ಇದೆ ಇದು. ನಿಜ ನಿಜ, ಖಂಡಿತ. ಅದನ್ನ ಜಾಸ್ತಿ ನಾನು ಸಂತೋಷ ಖಂಡಿತ. ಅಮ್ಮ ಹೇಳಿ, ಇವಾಗ ಸಂಗೀತ ಕಲಿಯೋದಕ್ಕೆ ಹಾಡೋದಕ್ಕೆ ಯಾವ ರೀತಿ ಹಲವಾರು ಬಗೆಗಳಿದೆಯೋ, ಕಲಿಯೋದಕ್ಕೂ ಹಲವಾರು ಬಗೆಗಳಿದೆ. ಈಗ ನೀವು ಹೇಳಿದ್ರಿ ನಿಮ್ಮ ಒಂದು ಮನೆ ವಾತಾವರಣ ಯಾವ ರೀತಿ ಆಗಿತ್ತು, ಊರಿನ ವಾತಾವರಣ ಹೇಗಿತ್ತು, ನೀವು ಬೆಳೆದಂಥ ರೀತಿಯನ್ನೆಲ್ಲ ಹೇಳಿದ್ರಿ. ಇವತ್ತಿನ ದಿನಗಳಲ್ಲಾದರೆ ಸಂಗೀತ ನಮ್ಗೆ ಇಷ್ಟ ಅಂತಂದಾಗ ಕಲಿಯೋದಕ್ಕೆ ಹಲವಾರು ಆಯಾಮಗಳಿದೆ ಕಲಿಯೋದಕ್ಕೂ ಕೂಡ. ನೀವು ಆ ಒಂದು ವಯಸ್ಸಿನಲ್ಲಿದ್ದಾಗ ಆಸಕ್ತಿ ಇತ್ತು, ತಂದೆ ತಾಯಿ ಮನೆಯವರೆಲ್ಲರೂ ಕೂಡ ನಿಮಗೆ ಒಂದು ಪ್ರೋತ್ಸಾಹ ನೀಡೋದಕ್ಕೂ ತಯಾರಿದ್ರು, ಆದ್ರೆ ನಿಮ್ಮದೇ ಆದಂತಹ ಒಂದು ತಯಾರಿಕೆಗೆ ಸಮಯ ನಿಗದಿ ಮಾಡಬೇಕಾಗುತ್ತೆ ಅಲ್ವಾ, ಅದಕ್ಕೆ ಆದಂತಹ ಒಂದು ವಿಧಾನವನ್ನು ನಿಗದಿ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ ತಯಾರಿ ಯಾವ ರೀತಿ ಆಗಿರ್ತಿತ್ತು? ತಯಾರಿ ಬೆಳಗ್ಗೆ 4 ಗಂಟೆಗೆನೆ ಹೇಳ್ತಿದ್ವಿ ಸ್ವರ ಸಾಧನೆಗೆ. ಅಲ್ಲಿ ಮೇನ್ ಅಂದ್ರೆ ನಮ್ಮ ಅಜ್ಜಾರಿ, ಅವರು ಪರಪ್ಪಜ್ಜ ಶಿಲ್ವಂತ ಅಂತ ಹೇಳಿ, ಅವ್ರು ಹೇಗಂದ್ರೆ ಮನೆಯೊಳಗೆ 4 ಗಂಟೆಗೆ ಸತತ ಸಾಧನೆಗೆ ಎಬ್ಸೋದು ಆಯ್ತು. ಅವರು ಚಾಮರಸನ ಪ್ರಭುಲಿಂಗ್ಲೇ ಓದ್ಕೋತ ಕೊಡ್ತಿದ್ದರಿ, ಅದು ಕಿವಿಗೆ ಬೀಳುತ್ತಿತ್ತು. ಆಮೇಲೆ ಅವ್ರು ಹೇಳಮ್ಮ ಹೇಳು, ಪ್ರಾಕ್ಟೀಸ್ ಸ್ವರ ಸಾಧನೆ ಮಾಡಿ ಹೇಳು, ಈ ಹೊತ್ತು ಮತ್ತೆ ಬರಲ್ಲ, ಇದೇ ಶಬ್ದ ಅದು ಬಹಳ ಮುಖ್ಯ, ಈ ಹೊತ್ತು ಮತ್ತೆ ಬರಲ್ಲ ಹೇಳಮ್ಮ ಹೇಳು ಅಂತ ಹೇಳಿ ಬಿಸಿ ಕೂಡಿಸ್ತಿದ್ರು. ಆಮೇಲೆ ನಮ್ಮ ತಂದೆಯವರು ನನಗೆ ಸಂಗೀತಕ್ಕೆ ಸಾಧನೆಗೆ ಹಚ್ಚನೆ ಅವರು ಏನು ರೆಸ್ಟ್ ಮಾಡೋದು ಅಂದ್ರೆ ನಿದ್ದೆ ಹೊಡೆಯೋದು, ಸ್ವರ ಪ್ರಾಕ್ಟೀಸ್ ಮಾಡ್ಕೋತಾರಿ. ಹಂಗೆ 7-8 ಗಡೆ ಹೊಡಿತಿತ್ತು. ಅಷ್ಟಾದ ಕೂಡಲೇ ಮತ್ತೆ ಎಲ್ಲ ದಿನದ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ಕೂಲಿಗೆ ಹೋಗ್ಬೇಕು. ಬಂದ ಕೂಡಲೇ ಮತ್ತೆ ಸಂಗೀತ ಕ್ಲಾಸ್ ಸಾಯಂಕಾಲ, ಒಮ್ಮೊಮ್ಮೆ ಬೆಳಗ್ಗೆನು ಸ್ಪೆಷಲ್ ಕ್ಲಾಸ್ ಇರ್ತಿತ್ತು ಮ್ಯೂಸಿಕ್. ಅಷ್ಟು ಮುಗಿಸ್ಕೊಂಡು ಮತ್ತೆ 10:11 ಸ್ಕೂಲ್ಗೆ ಹೋಗ್ಬೇಕು. ಒಮ್ಮೊಮ್ಮೆ ಸ್ಕೂಲ್ ಅಬ್ಸೆಂಟ್ ಆಕಿತ್ತು, ಯಾಕಂದ್ರೆ ಈ ಸಂಗೀತ ಕಡೆ ಜಾಸ್ತಿ ಇರೋದ್ರಿಂದ. ಆಮೇಲೆ ಸ್ಕೂಲ್ನಾಗೂ ಅಷ್ಟೊಂದು ರೆಸ್ಟ್ರಿಕ್ಷನ್ ಇರ್ತಿದ್ದಿಲ್ಲ. ಈ ಕೀಬೋರ್ಡ್ಸ್ ಮಾಡ್ಬಿಟ್ಟು ಸ್ಕೂಲ್ನಾಗ ಇದ್ದಾಗ ಕರಿ, ಒಂದು ಸಂಗೀತ ಸ್ಪರ್ಧೆ ಒಳಗೆ 7 ವರ್ಷನು ಪ್ರಥಮ ಇದು ಬಂದೆ ನಾ, ಸ್ಥಾನ. ದೊಡ್ಡದೊಂದು ಅವರು ರೋಲಿಂಗ್ ಶೀಲ್ಡ್ ಕೊಟ್ರು, ಅದು ಅಲ್ಲಿ ಹೆಡ್ ಮಾಸ್ಟರ್ ಕರ್ಕೊಂಬರಿ ಅಂತ ಕರೆಸಿ ಬಹಳ ಸಂಭ್ರಮ ಇತ್ತು ಅವಾಗ. ಇದು ಇದೇ ಇದ್ದಲ್ವಾ ಸ್ವಾಭಾವಿಕವಾಗಿ, ಯಾಕೆಂದ್ರೆ ಒಂದು ಪ್ರತಿಭೆ ನಮ್ಮ ಏನೋ ಆವರಣದಲ್ಲಿ ಬೆಳೀತಾ ಇದೆ ಅಂತಂದ್ರೆ ಅದನ್ನ ಪೋಷಿಸುವಂತದ್ದು ಎಲ್ಲರ ಕರ್ತವ್ಯ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ. ಬಹಳ ರೆಸ್ಟ್ರಿಕ್ಷನ್ ಇದ್ದಿಲ್ಲ. ಆಮೇಲೆ ಅಲ್ಲಿ ಏನಂದ್ರೆ ಅಲ್ಲಿ ಸುದೈವಶಾತ್ ನಾ ಒಟ್ಟು 2 ವರ್ಷಕ್ಕೆ ಒಂದೊಂದು ಸ್ಕೂಲ್ ಚೇಂಜ್ ಮಾಡೋದು ಬಂತು. ಹಿಂಗಾಗಿ ಪ್ರತಿ ಸಲ ಎಲ್ಲೆಲ್ಲ
ಮಕ್ಕಳ ಸಂಗೀತ ಸ್ಪರ್ಧೆ ಇರ್ತದ ಅಲ್ಲೇ ಅಲ್ಲಿ ಆ ಸ್ಕೂಲ್ನಲ್ಲಿ ಫಸ್ಟ್ ಬಂದ್ಬಿಡ್ತಿದ್ದೆ. ಏ ನಮ್ಮ ಸ್ಕೂಲ್ ಈ ಸಲ ನಮ್ಮ ಕಡೆ ಅದಾಳ, ಈ ಸಲ ನಮ್ಮ ಕಡೆ ಅದಾಳ ಅಂತ ಖುಷಿಯಿಂದ ಇದು. ಒಂಥರ ನಂದ ಪಾಟೀಲ್ ಅವ್ರು ಎಲ್ಲಿದ್ದಾರೆ ಅಂದ್ರೆ ಈ ಸಲ ಪ್ರಶಸ್ತಿ ನಮ್ಮ ಶಾಲೆಗೆ ಪಕ್ಕ ನಮಗೆ ಫಿಕ್ಸ್ ಅಂತ ಅದು. ಖಂಡಿತ ಖಂಡಿತ ಅಮ್ಮ, ತುಂಬಾ ಸಂತೋಷ. ಈ ಒಂದು ನೋಡಿ ನಾವು ಪ್ರಾಕ್ಟೀಸ್ ಮಾಡುವಂಥದ್ದಾಗ್ಲಿ, ಈಗ ಮನೆಯವರೆಲ್ಲರೂ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರಿಗೆ ನಾವು ಎಷ್ಟು ಋಣಿಯ ಇದ್ರು ಕಡಿಮೆ ಅನ್ಸುತ್ತೆ ಅಲ್ವಾ? ಸಂಗೀತದಲ್ಲಿ ಇದು ಟೀಮ್ ವರ್ಕ್ ಇದು. ಹಾ, ಯಾಕೆ ಒಬ್ಬರು ಸಾಧನೆ ಆಗೋದಿಲ್ಲ ಇಲ್ಲಿ, ಮನೆಯೊಳಗೆ ಬಹಳ ಪ್ರೋತ್ಸಾಹ ಬೇಕು. ಆಮೇಲೆ ನಾವು ಹೆಣ್ಮಕ್ಳು ಇರೋದ್ರಿಂದ ಸತತ್ ಕಾರ್ಯಕ್ರಮಕ್ಕೆ ಯಾರು ಬರಲೇಬೇಕು, ಇವೆಲ್ಲ ಇರ್ತಾವಲ್ರಿ. ನಿಜ ನಿಜ ಅಮ್ಮ. ಅಲ್ಲಮ್ಮ, ಹೆಂಗೆ ಇವಾಗ ನೀವು ಹೇಳುವಂಥದ್ದು, ಈಗ ನಿಮ್ಮ ಒಂದು ಆ ಒಂದು ಕಾಲಘಟ್ಟ ನೋಡ್ಕೊಂಡಾಗ ನಾವು, ಅದು ಮುಖ್ಯವಾಗಿ ಹೆಣ್ಮಕ್ಳು ಅಂತಂದ ಮೇಲೆ ಸಾಧನೆ ಮಾಡಬೇಕು ಎಲ್ಲವೂ ನಿಜ, ಒಪ್ಕೊಳ್ತೀನಿ. ಆದ್ರೆ ಆಗಿನ ಕಾಲಘಟ್ಟದಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡಾಗ ಹೆಣ್ಮಕ್ಳು ಮನೆ ಕೆಲಸ ನಿಭಾಯಿಸ್ಕೊಂಡು ಹೋಗ್ಬೇಕು ಅಥವಾ ಈ ತರದೇ ಇರುತ್ತೆ, ಹೊರಗಡೆ ಎಲ್ಲೂ ಜಾಸ್ತಿ ಹೋಗ್ಬಾರ್ದು, ಸೊ ಈ ತರದ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇರ್ತಿತ್ತು ಅಲ್ವಾ? ಇವನ್ ಹೆಂಗ್ ನಿಭಾಯಿಸ್ತಾ ಇದ್ರಿ ನೀವು? ಅದೇ ನಮ್ ತವ್ರ ಮನೆಯೊಳಗೆ ನನಗೆ ಕೆಲ್ಸಕ್ಕೆ ಹಸ್ತಿದ್ದಿಲ್ಲ, ನೀನ್ ಮಾಡೋ ಸಾಧನೆ ಬೇರೆ ಅಥವಾ ಹೋಗಿ ಮಾಡು ಅಂತ ಎಲ್ಲಾರು ಹೊಸ ಕೊಡ್ತಿದ್ರಿ. ಇವನ್ ನನ್ಗೆ ಒಂದ್ ಅಂದ್ರೆ ಈರುಳ್ಳಿ ಕೂಡ ಹೆಚ್ಚಾಕ ನಮ್ಮ ಅಪ್ಪಾಜಿ, ಏ ಬೇಡಮ್ಮ ಮತ್ ಕೈ ಕಟ್ ಆತಂದ್ರ ತಂಬೂರಿ ಹಾಕಕ್ ತ್ರಾಸ ಆಗ್ತತಿ ಬೇಡ ಅಂತ ಹೇಳಿ ಸಾಧನೆ ಮಾಡಕ್ ಬಿಟ್ಬಿಡ್ತಿದ್ರು. ಆಮೇಲೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗುವಾಗ್ರಿ ಎಲ್ಲಾರು ನಮ್ಮ ತಮ್ಮಂದ್ರಾಗ್ಲಿ, ತಂಗಿ, ನಾನ ಹಿರೇಕ್ರಿ, ನಾನ ಚೊಚ್ಚಲ್ ಮಗಳು, ಎಲ್ಲಾರು ಸೇರಿ ಪ್ರೋತ್ಸಾಹ ಕೊಡ್ತಿದ್ರು. ಬಸ್ನಾಗ ಹೋಗಿ ತಂಬೂರು ಹಿಡ್ಕೊಂಡು ಹೋಗಿ ನಾವು ಕಾರ್ಯಕ್ರಮ ಬರ್ತಿದ್ವಿ. ಆದ್ರೆ ಒಂದು ಕಾರ್ಯಕ್ರಮ ಐದೈದು ತಾಸ್ರಿ, ಅದು ಹಿಂಗ ಟ್ರ್ಯಾಕ್ಟರ್ ಮ್ಯಾಗ ಸ್ಟೇಜ್ ಹೊಡೆಯವರು. ಹೌದು, ಅವಾಗೆಲ್ಲ ಹಾಗೆ ಇರ್ತಿತ್ತು ಅಲ್ಲ, ಅವಾಗ ಆರ್ಥಿಕ ಪರಿಸ್ಥಿತಿಗಳು ಆ ರೀತಿಯಾಗಿರ್ತಿತ್ತು. ಈಗ ಒಂದಷ್ಟು ಸ್ಪಾನ್ಸರ್ ಗಳಂತ ಸಿಗ್ತಾರೆ, ವೇದಿಕೆಗಳು ಒಂದಷ್ಟು ಮಟ್ಟದಲ್ಲಿ ಇರುತ್ತೆ. ಇಲ್ಲ, ಈಗ ಪ್ರಚಾರ ಪ್ರಸಾರ ಮಾತ್ರ ಬೇಕು. ಬಟ್ ಆಗ ಎಲ್ಲ ಕಷ್ಟ ಆಯ್ತಮ್ಮ, ನೀವು ಹೇಳ್ದಂಗೆ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ನಾವು ಕಾರ್ಯಕ್ರಮ ನೀಡಬೇಕು. ಬಹುಶಃ ನಂಗೆ ಅನ್ಸುತ್ತೆ ಕಲಾವಿದರು ಯಾರೂ ಕೂಡ ವೇದಿಕೆ ಏನೇ ಆಗ್ಲಿ, ಪ್ರದರ್ಶನ ಜನರಿಗೆ ಮನೋರಂಜನೆ ಮುಖ್ಯ ಅನ್ಕೊಂಡು ಎಲ್ಲರೂ ಆ ತರದ ಏನೇ ಆಗಿರ್ಲಿ ಕೂತ್ಕೊಂಡು ಕಾರ್ಯಕ್ರಮ ಭಯಂಕರ ಏನ್ರಿ ಧೂಳ ಇದು ಅಂತದ್ರಾಗ ಬಹಳ ತ್ರಾಸ ಆಕಿತ್ರಿ. ವಯಸ್ಸಿಗಾದ್ರೂ ಮತ್ತೆ ಆದ್ರೂ ಬಿಡಬಾರ್ದು, ಇಷ್ಟು ಗಟ್ಟಿ ಮಾಡಿ ನಿಜ. ಆ ಒಂದು ಸದೃಢತೆ ಬೇಕು ಮನಸ್ಸಲ್ಲಿ ನಮ್ಗೆ ಅಲ್ವಾ? ಎಲ್ಲವೂ ಸೌಲಭ್ಯಗಳಿದ್ದಾಗ ನಾವೇ ನಮ್ಮನ್ನ ತನ್ನೇ ಬದಲಾಗ್ಬಿಡುವಂತಹ ಅವಕಾಶಗಳಿರುತ್ತೆ. ಆದ್ರೆ ಎಲ್ಲೋ ನಾವೇ ಸದೃಢರಾಗ್ಬಿಟ್ರೆ ನಮಗೆ ಮೊದಲು ಸಾಧನೆ ಮುಖ್ಯ, ಜನರಿಗೆ ಮನರಂಜನೆ ಮುಖ್ಯ ಅನ್ಕೊಂಡು ಬಿಟ್ರೆ ನೋಡಿ, ಅದಕ್ಕೋಸ್ಕರ ಬಹುಶಃ ನಮ್ ಜೊತೆಗೆ ಇದ್ದೀರಾ ತಾವು ಅಲ್ವಾ? ಆ ಒಂದು ಸಾಧನೆ ಮೆಟ್ಲ ಹತ್ತಿದ್ದೀರಾ ತಾವು? ಖಂಡಿತ ಖಂಡಿತ ಅಮ್ಮ. ಹೇಳಿ, ಈ ಒಂದು ನಿಟ್ಟಿನಲ್ಲಿ ಸಂಗೀತದ ಹಲವಾರು ಪ್ರಕಾರಗಳಾಯ್ತು, ಕಲಿಯುವಂತದ್ದಾಯ್ತು, ಇದೆಲ್ಲವೂ ಸರಿನೇ. ನಿಮಗೆ ಸ್ಫೂರ್ತಿ ಅನ್ನುವಂಥ ವಿಚಾರಕ್ಕೆ, ನಾನು ಇಂಥವ್ರನ್ನ ನೋಡಿ ನಾನು ಸಂಗೀತ ಕ್ಷೇತ್ರ ಅಂತ ಆಯ್ಕೆ ಮಾಡಿಕೊಂಡೆ ಅನ್ನೋದಾಗ್ಲಿ, ಅಥವಾ ಸಂಗೀತ ನಾನು ಕಲಿಬೇಕು ಅದೇ ನನ್ನ ಜೀವನ ಅಂತ ನಾನು ಆಯ್ಕೆ ಮಾಡಿಕೊಂಡೆ ಅನ್ನೋದಾಯ್ತು ಅಂತಂದ್ರೆ, ನಿಮಗೆ ಸ್ಫೂರ್ತಿ ಯಾರು ಅಥವಾ ಗುರುಗಳು ಅಂತ ಯಾರು ತಮಗೆ? ಹೇಳಿದ್ನಲ್ರಿ, ಫಸ್ಟ್ ಶೇಷಗಿರಿ ನರ್ನಾಪುರ ಅವ್ರ ಕಡೆ ಕಲ್ತೀರಿ. ಆಮೇಲೆ ಅಗದಿ ನನಗೆ ಶಾಸ್ತ್ರೀಯವಾಗಿ ಒಂದು 7 ವರ್ಷ ಸತತ ಕಠಿಣ ಅಭ್ಯಾಸವನ್ನು ನೀಡಿದಂಥವ್ರು ಅಂದರೆ, ಈಗ ಏನು ಭಾರತ ರತ್ನ ವಿಜೇತರು ಭೀಮಸೇನ್ ಜೋಶಿ ಅವರು ಅದಾರಲ್ರಿ, ಅವ್ರ ಸಹಪಾಠಿಗಳು ಇವರು ಕೂಡ, ಪಂಡಿತ್ ನಾರಾಯಣರ ಮುಜುಮ್ದಾರ್ ಅಂತ ಗದಗಿನಲ್ಲಿ, ಅವರು ಒಂದೇ ಕೊಠಡಿಯಲ್ಲಿ ಯಾರು ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಗೂ ಪಂಡಿತ್ ನಾರಾಯಣರ ಮುಜುಮ್ದಾರ್ ಒಂದೇ ಕೊಠಡಿಯೊಳಗೆ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಅವ್ರು ಹೇಳ್ತಿದ್ರು, ನಾನು ಅವರು ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂಥೇಳಿ. ಅವರು ಪಂಡಿತ್ ಗುರುರಾವ್ ದೇಶಪಾಂಡೆ ಅವ್ರ ಶಿಷ್ಯರಿ ಅವರು. ಈ ಹಿಂದೂಸ್ತಾನಿ ಗಾಯನದೊಳಗೆ ರೀ ಘರಾಣಾಜದ್ ಬರ್ತಾವ, ಘರಾಣೆಗಳು ಬರ್ತಾವಲ್ಲ, ಅದರಲ್ಲಿ ಗ್ವಾಲಿಯರ್ ಘರಾಣದಿಂದ ಬಂದಂಥವ್ರು ಅವರು, ಪಂಡಿತ್ ನಾರಾಯಣ ಮುಜುಮ್ದಾರ್. ಬಹಳ ಕಟ್ಟುನಿಟ್ಟಿನ ಅಭ್ಯಾಸ, ಶಾಸ್ತ್ರೋಕ್ತವಾಗಿ ಆಗಲಿ, ಅಲ್ಲೇ ಸ್ವರ ಲೈಕಾರಿ ಇವೆಲ್ಲ ಬರ್ತಾವ್ರಿ, ಅವನ್ನೆಲ್ಲ ಬಹಳ ಚೆನ್ನಾಗಿ ನನಗೆ ಅವರು ಬಹಳ ಅಂದ್ರೆ ಖುಷಿಯಿಂದ, ಏನ್ ಹೇಳಿದ್ರು ಹತ್ ಪಟ್ಟು ಮಾಡ್ಕೊಂಡ್ ಬರ್ತೀವ, ಮತ್ತು ಒಂದ್ಸಲ ಹೇಳಿದ್ರು ಸಾಕು ನೀನ್ ಇಷ್ಟು ಮಾಡ್ಕೊಂಡ್ ಬರ್ತೀಯ ಅಂತ ಹೇಳಿ ಬಹಳ ಖುಷಿಯಿಂದ ಅವ್ರ ವಿದ್ಯೆಯಿಂದ ಧಾರೆ. ಒಟ್ಟಲ್ಲಿ ಗುರುವಿಗೆ ತಕ್ಕ ಹಾಗೆ ಶಿಷ್ಯಗೆ ತಕ್ಕ ಗುರು ಸಿಕ್ಕಿದ್ರು ಅಂತ ಹೇಳಬಹುದು. ಗ್ವಾಲಿಯರ್ ಗರಾಣ ಅಭ್ಯಾಸ ಆತ್ರಿ, ಮುಂದೆ ಜೈಪುರ್ ಗರಾಣ ಅಭ್ಯಾಸಕ್ಕೆ ಅವ್ರ ಗಾನವಿದರ್ಶಿ ಶಾರದಾ ಹನಗಲ್ ಅವ್ರಿ, ಅವರು ಕೂಡ ಅಷ್ಟೊಂದು ಸಾಕಷ್ಟು ವಿದ್ವಾಂಸರು ಅವರು, ಆದ್ರೆ ಅಷ್ಟೊಂದು ಇದಕ್ಕೆ ಬರ್ಲಿಲ್ಲ. ಮತ್ತೆ ನಮ್ಮ ಓಣಿಯೊಳಗೆ ಅಲ್ಲೇ ಡಾಕ್ಟರ್ ಗಂಗೂಬಾಯಿ ಹನಗಲ್ ಅವರು ಜನಿಸಿದ್ರಿ, ಅದು ಕೂಡ ಇದಾರಿ. ಅದಕ್ಕೆ ಹಿಂದೂಸ್ತಾನಿ ಸಂಗೀತಕ್ಕೆ ಆ ಓಣಿ ಬಹಳ ಚಿರಪರಿಚಿತ. ಅದ ಹೇಳಿದ್ದೆ, ಎಲ್ಲ ದಿಗ್ಗಜರು ಎಲ್ಲಾರು ಅಲ್ಲೇ ಇದಾರೆ ಅಂತಂದ್ರೆಲ್ಲ ಏನೇ ಹೆಸರು ಆಗ್ಲೇಬೇಕಲ್ಲ. ನೆಕ್ಸ್ಟ್ ಅಂದ್ರೆ ಈಗ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರು ಇದ್ರಲ್ರಿ, ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರು, ಅಂದ್ರೆ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಸುಪುತ್ರ ಅವರು, ಅವ್ರ ಕಡೆನೂ ಜೈಪುರ್ ಘರಾಣೆ ಅಭ್ಯಾಸ ಆಯ್ತ್ರಿ. ಸೊ ಒಟ್ಟಿನಲ್ಲಿ ಎಲ್ಲ ದಿಗ್ಗಜರ ಜೊತೆಗೆ ಕಲ್ತಿದ್ದೀರಾ. ಆಮೇಲೆ ಸುಗಮ್ ಸಂಗೀತ ಕಲಿಕೆಗಿರಿ, ಅಲ್ಲಿ ಪಂಡಿತ್ ಕನಕಾಪುರ್ ಅವ್ರ ಅಂತ ಹೇಳ್ರಿ, ವಸಂತ್ ಕನಕಾಪುರ್ ಅವ್ರ ಕಡೆ ಸುಗಮ್ ಸಂಗೀತದ ಅಭ್ಯಾಸ ಆಯ್ತು. ಅಲ್ಲಿ ಏನ್ ಅಂದ್ರೆ ಧಾರವಾಡ ಅಂದ್ರೆ ಒಂದ್ ಹಿಂದೂಸ್ತಾನಿ ಸಂಗೀತದ ಫ್ಯಾಕ್ಟ್ರಿ ಇದ್ದಂಗ, ಅದು ಅಲ್ಲೇನೆ ಪ್ರೊಡ್ಯೂಸ್ ಆಗ್ಬೇಕು. ನಾವು ಅಲ್ಲೇ ಇರೋದ್ರಿಂದ ಎಲ್ಲಿ ಏನು ಸಿಗುತ್ತದ, ಯಾರ ಕಡೆಯಿಂದ ಏನು ನನಗೆ
ಜ್ಞಾನ ಸಿಗ್ತದ ಅದನ್ನ ಮಾತ್ರ ನಾ ಬಿಡ್ಲಿಲ್ಲ ಬಿಟ್ಟಿಲ್ಲ ಅಲ್ವಾ ಇವಾಗೂ ಬಿಡಂಗಿಲ್ಲ ನಾನು ಯಾವತ್ತು ನಾ ಸ್ಟೂಡೆಂಟ್ ಆಗಿ ಇರಕ್ಕೆ ಬಯಸ್ತೇನೆ ಎಲ್ಲ ಖಂಡಿತ ನೀವು ಹೇಳಿದ ದೊಡ್ಡ ಮಾತು ತಾವು ಇಂಥ ಒಂದು ಸಾಧನೆ ಹಂತ ತಲುಪಿದ ಮೇಲೂ ಕೂಡ ಏನು ಕಲಿತೀನಿ ಕಲಿಯುವಂತ ವಿದ್ಯಾರ್ಥಿನಿ ಅಂತ ಹೇಳ್ತಿರುವಂತ ದೊಡ್ಡ ಮಾತದು ನಾವು ಯಾವಾಗ್ಲೂ ಮನುಷ್ಯ ನಾನೆಲ್ಲ ಕಲ್ತಿದ್ದೀನಿ ನನಗೆ ಎಲ್ಲ ಗೊತ್ತು ಅಂತ ಅನ್ಕೊಳ್ತಾನೆ ಬಹುಶಃ ಅದು ಕ್ಷೀಣಿಸ್ತಾ ಹೋಗುತ್ತೆ ಅವನ ಒಂದು ಕೀರ್ತಿ ಎಲ್ಲವೂ ಕೂಡ ನಾನು ಇನ್ನೂ ಕಲಿಬೇಕು ಕಲಿತೀನಿ ನಾನು ಸಮಾಜಸೇವೆ ಮಾಡುದು ಅದು ಇನ್ನೂ ಎಷ್ಟು ಸಮಾಜಸೇವೆ ಆಕಿತ್ತೋ ಗೊತ್ತಿಲ್ಲ ಈಗ ಒಂದ್ ಸ್ವಲ್ಪ ಅನಾರೋಗ್ಯ ಆತಲ್ರಿ ಅದು ಉಸಿರಾಟ ತ್ರಾಸ ಆಗಿ ಧ್ವನಿಯೊಳಗೆ ಶಕ್ತಿ ಕಮ್ಮಿ ಆಗ್ತ ಬಂತು ಹಿಂಗಾಗಿ ಸ್ವಲ್ಪ ನಿಂತಿದೆ ಆದ್ರೂ ನಮ್ಮ ಜ್ಞಾನದಾಸೋಹ ನಡೆದಿದೆ ಜ್ಞಾನದಾಸೋಹ ನಡೆದಿದೆ ಆದ್ರೆ ಕಾರ್ಯಕ್ರಮಗಳು ನೀಡುವಂತ ಸ್ವಲ್ಪ ಕಡಿಮೆ ಆಗಿದೆ ಡಾಕ್ಟರ್ ನಂದಾ ಪಾಟೀಲ್ ಸಂಗೀತ ಅಕಾಡೆಮಿ ಅಂತ ಪ್ರಾರಂಭ ಮಾಡ್ಕೊಂಡಿದ್ದೆ ಅದು ನಡೆದಿದೆ ಈಗ ಈಗ ಅಕಾಡೆಮಿ ನಡೆದಾ ಇದೆ ಅಂದ್ರೆ ಅದನ್ನ ಹೆಂಗೆ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಕೂಡ ವಿದ್ಯಾರ್ಥಿಗಳನ್ನು ಬರ್ತಾರೆ ಅದರದ್ದು ಶಿಕ್ಷಣ ನಡೆದಿದೆ ರೀ ಆಮೇಲೆ ಅಕಾಡೆಮಿ ವತಿಯಿಂದ ಬೇರೆ ಬೇರೆ ಎಲ್ಲಾ ಫಂಕ್ಷನ್ಸ್ ನಡೀತಾವ್ರಿ ನನ್ನ ಹೆಸರು ನನ್ನಾ ಪಾಟೀಲ್ ಸಂಗೀತೋತ್ಸವ ಅಂತ ಮಾಡ್ತಾರೆ ಒಂದು ನಾಟಕೋತ್ಸವ ಅಂತ ಮಾಡ್ತಾರೆ ಇದಕ್ಕೆಲ್ಲ ಕೆಲವು ಸ್ಫೂರ್ತಿ ಅಂದ್ರೆ ಇವ್ರು ಯಾರು ಪ್ರೊಫೆಸರ್ ಮಲ್ಲಿಕಾರ್ಜುನ ಪಾಟೀಲ್ ಅವರು ನನ್ನ ಪತಿ ದೇವ್ರಿ ಅವರು ಇಂಗ್ಲಿಷ್ ಅಂದ್ರೆ ದ್ವಿಭಾಷಾ ಬರಹಗಾರವರು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಬರೀತಾರೆ ನಾಟಕಗಳನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ಅವ್ರೀಗ ಒಂದ್ ಅವಧಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರ ಕೂಡ ಆಗಿದ್ದರು ಆಮೇಲೆ ಅವರೊಂದು ನಾಟಕ ಬರೆದದ್ದು ರೈತ ಕಲ್ಲಪ್ಪನ ಆತ್ಮಹತ್ಯೆ ಅಂತ ಅದು ನೇಗಿಲ ಯೋಗಿ ಅಂತ ಹೇಳಿ ಸಿನಿಮಾ ಕೂಡ ಆಯ್ತು ಆಮೇಲೆ ಬಹಳ ಅವ್ರದ್ದು ನಮ್ಗೆ ಪ್ರೋತ್ಸಾಹ ರೀ ಈಗ ನಮ್ಮ ಹೇಳಿದಲ್ಲಿ ನಿಮ್ಮ ತಂದೆ ತಾಯಿ ಹೆಂಗ ಸಂಗೀತಕ್ಕೆ ಬಹಳ ಪ್ರೋತ್ಸಾಹ ಕೊಟ್ರು ಆದ್ರೆ ನನ್ನ ಸಂಗೀತ ಕುರಿತು ದಾಖಲೀಕರಣ ಆಗ್ಲಿಲ್ಲ ಇವ್ರೇನು ಪತಿ ದೇವ್ರು ನಂಗೆ ಬಂದ್ರಲ್ಲ 1991 ಅವ್ರು ಅದ್ರ ಕಡೆ ಲಕ್ಷ ಕೊಟ್ರು ದಾಖಲಿಸಿದ್ರೆ ಈಗ ಕೇಳ್ತಾರ ನಂದ ಇಲ್ಲ ಅವ್ರ ಕಲಾಕಾರ ಅಂತ ನೀನು ಯಾರು ಪರಿಚಯ ಮಾಡ್ಕೊಬೇಕು ಅಲ್ಲ ಒಂದಷ್ಟು ಅಂಕಿ ಅಂಶಗಳು ಬೇಕಾಗುತ್ತೆ ನಮ್ಮ ಹೆಜ್ಜೆ ಗುರುತುಗಳನ್ನ ನೋಡ್ಕೊಳ್ಳೋದಕ್ಕಾದ್ರೂ ನಮಗೆ ಬೇಕು ಅಲ್ವಾ ಅಂದ್ರೆ ನನಗೆ ಅನ್ಸುತ್ತೆ ಅದ್ರ ಕಡೆ ಲಕ್ಷ್ಯ ಇರ್ಲಿಲ್ಲ ನಮ್ಗೇನ್ ಹೋಗ್ಬೇಕು ಕಾರ್ಯಕ್ರಮ ಕೊಡ್ಬೇಕು ಜನರನ್ನ ರಂಜಿಸಬೇಕು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಪಬ್ಲಿಕೇಶನ್ಸ್ ಗೆ ಇವೆಲ್ಲ ನಮಗೆ ಅಷ್ಟೊಂದು ನಮ್ಮ ಹತ್ತು ಕೊಟ್ಟಿರ್ಲಿಲ್ಲ ಇವ್ರ ಮಾತ್ರ ದಾಖಲೀಕರಣ ಮಾಡಕತ್ರು ಅಲ್ಲ ಬಹುಶಃ ಏನನ್ಸುತ್ತೆ ಮನೇಲೂ ಅಪ್ಪ ಅಮ್ಮ ಎಲ್ಲರೂ ಕೂಡ ಮನೆ ಸದಸ್ಯರೆಲ್ಲರೂ ಅಷ್ಟೇ ಪ್ರೋತ್ಸಾಹ ಕೊಟ್ರು ಇನ್ನೊಂದು ನಮಗೆ ಭಾಗ್ಯ ಅನ್ನುವಂಥದ್ದು ಏನು ಅಂತಂದ್ರೆ ತಮ್ಮ ಮದುವೆ ಆದ್ಮೇಲೂ ಕೂಡ ತಮ್ಮ ಮನೆಯವರು ಕೂಡ ಅಷ್ಟೇ ಪ್ರೋತ್ಸಾಹ ಕೊಟ್ರು ಎಲ್ಲೂ ತಮಗೆ ವ್ಯತ್ಯಾಸ ಅಂತ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಅವರು ಅದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದರಿಂದ ನೋಡಿ ಇಲ್ಲಿ ಸಾಹಿತಿಗಳು ಹೌದು ಬರಹಗಾರರು ಹೌದು ನಾಟಕಕಾರರು ಹೌದು ಇಲ್ಲಿ ಸಂಗೀತಗಾರರು ಹೌದು ಒಂಥರ ಹೆಂಗೆ ಅಂದ್ರೆ ಎಲ್ಲವೂ ಕೂಡ ಒಂಥರ ವಿಚಿತ್ರವಾದ ಮತ್ತು ವಿಶಿಷ್ಟವಾದ ವೈಶಿಷ್ಟ್ಯಗಳಿಂದ ಕೂಡಿದಂತಹ ಒಂದು ಪ್ರಪಂಚದಲ್ಲಿ ತಾವು ಬೆಳೆದಿದೆ ಅನ್ನಬಹುದು ವಚನ ಸಂಗೀತ ಕುರಿತಾಗಿ ಹೇಳ್ತೇನೆ ನಿಮಗೆ ನಾನೇನು ಒಂದು ಮೂರು ಧ್ವನಿ ಸುಳ್ಳಿ ಬಂದೂರಿ ನಾನು ಯಾವ್ದಂದ್ರೆ ಅಕ್ಕ ಕೇಳ ಒಂದು ಬಹಳ ಜೈಬೇರಿ ಒಂದ್ ಹೊಡಿತದ್ದು ಆಮೇಲೆ ಎನ್ನೋಡೆ ಸಂಗಮನಾಥ ಆಮೇಲೆ ಸಲುವು ಕೂಡಲ್ ಸಂಗಮ ದೇವ ಈ ಮೂರು ಸಿಡಿ ಆದ್ಮೇಲೆ ಸ್ವಲ್ಪ ನಂಗೆ ಧ್ವನಿಗೆ ತೊಂದ್ರೆ ಬಂತು ಆದ್ರೆ ಅದು ಅಲ್ಲೇ ನಿಲ್ಬಾರ್ದು ಅಂತ ಹೇಳಿ ನನ್ನ ಮಕ್ಕಳಿಗೆ ಮುಂದುವರಿಲಿ ಅಂತ ಹೇಳಿ ಮಕ್ಕಳಿಗೆ ಕಲಿಸಿ ಅವ್ರ ವಚನ ಸಂಗೀತ ಧ್ವನಿ ಸುಳ್ಳಿ ಅಂತ ತಂದಿವ್ರಿ ಕೂಡ ತಾವು ಈ ಕ್ಷೇತ್ರದ ನಂಟನ ಹಾಗೆ ಬೆಳೆಸ್ತಾ ಬೆಳೆಸ್ತೇವ್ರಿ ಆದ್ರೆ ಅವ್ರ ಮುಂದೆ ಅಮೇರಿಕಾದಾಗ ಅದಾರ್ರಿ ಅವ್ರೆ ಎಂ ಎಸ್ ಮುಗಿಸಿ ಅಲ್ಲೇ ಅವರು ಮಗಳು ಅಶ್ವಿನಿ ಪಾಟೀಲ್ ಅಂತ ಹೇಳಿ ಈಗ ಅಶ್ವಿನಿ ಅಭಿಲಾಷ್ ಅಂತ ಆಗಿದ್ದಾರೆ ಮದುವೆ ಆಗಿದೆ ಅವಳು ಕೂಡ ಸಿಯಾಟಲ್ಗೆ ಇರ್ತಾಳ್ರಿ ಆಮೇಲೆ ಮಗ ಶಿವಕುಮಾರ್ ಪಾಟೀಲ್ ಅಂತ ಅವನು ಎಂ ಎಸ್ ಮುಗಿಸಿ ಈಗ TCS ನಲ್ಲಿ ಜಾಬ್ ತಗೊಂಡಿದ್ದಾನೆ ಟೆಂಪರರಿ ಅಂತ ತಗೊಂಡಿದ್ದಾನೆ ಮಾಡ್ತಿದ್ರು ಪ್ರವೃತ್ತಿಯಾಗಿ ತಗೊಂಡಿದ್ದಾರೆ ಇದು ಕೂಡ ಇನ್ನುವರೆಗೆ ಕೇಳ್ತಾರೆ ಅವ್ರು ಏನಾದ್ರು ಪ್ರಾಕ್ಟೀಸ್ ಮಾಡುವಾಗ ಇದಕ್ಕೆ ರಾಗದ್ದು ಏನಾದ್ರೂ ನನ್ಗೆ ವಿವರಣೆ ಬೇಕಿದ್ರೆ ನನ್ನ ಕಡೆ ಏನು ಹೆಲ್ಪ್ ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಅವಾಗ ಕೇಳ್ಕೊತಾರೆ ಖುಷಿ ಇರುತ್ತಲ್ಲ ಮಕ್ಕಳು ಚಿಕ್ಕವರದ ಬೆಳೀತಾ ಇರ್ಬೇಕಾರೆ ಈ ಆಯಿಗೆ ಬಗ್ಗೆ ಒಂದಷ್ಟು ಕೇಳಿದಾಗ ಅಥವಾ ಏನೋ ಓದ ಪಠ್ಯಕ್ರಮಗಳ ಬಗ್ಗೆ ಕೇಳಿದಾಗ ಒಂದಿಷ್ಟು ತಿದ್ದಿ ಹೇಳುವಂತದ್ದೇ ಒಂಥರ ಖುಷಿ ಇರುತ್ತೆ ಮಕ್ಕಳಿಗೆ ಆಗ್ಲೇ ಬೆಳೆದು ಅವರ ಜೀವನ ಮೇಲೆ ಅವರು ನಡೆಸ್ಕೊಳ್ತಾ ಅವ್ರ ಕಾಲ ಮೇಲೆ ಅವ್ರು ನಿಂತ ಆದ್ಮೇಲೂ ಕೂಡ ನಮ್ಮದೇ ಆದಂತ ಒಂದು ಕಲೆಯನ್ನ ಗುರುತಿಸಿ ಕೇಳ್ತಾರಲ್ವಾ ಅದು ಇನ್ನೊಂದಷ್ಟು ಖುಷಿ ಕೊಡುತ್ತೆ ಅಂದ್ರೆ ತಾಯಿ ಎಲ್ಲಿವರೆಗೂ ಕೂಡ ಸಿದ್ಧರಾಗಿರ್ತಾಳೆ ಅಂದ್ರೆ ಮಗು ಎಲ್ಲಿವರೆಗೂ ಕೇಳುತ್ತೋ ಅಲ್ಲಿವರೆಗೂ ನಾನು ಹೇಳೋದಕ್ಕೆ ರೆಡಿ ಆಮೇಲೆ ಅವ್ರಿಗೆ ಜಾಸ್ತಿ ವಚನ ಸಂಗೀತ ಅವ್ರಿಗೆ ಹಾಕಿದಾರೆ ಯಾಕಂದ್ರೆ ವಚನ ಸಂಗೀತ ಅಂದ್ರೆ ನಿಮ್ಮ ಟಿವಿ ಇದಿರ್ಲಂಗೆ ಈ ಸಂಸ್ಕಾರದ ಬೆಳಕು ಅಂತ ಐತಲ್ರಿ ಅವ್ರ ಜೀವನದಾಗೂ ಅದ ಸಂಸ್ಕಾರದ ಬೆಳಕು ಆಗ್ಲಿ ಅಂತಾನೆ ಅವ್ರು ಎಲ್ಲಿ ಹೋದ್ರು ಅದನ್ನ ಇದು ಮರ್ತಿರ್ಬಾರ್ದು ಅಂತ ಅದು ಹಾಕಿದೀವ್ರಿ ಅವ್ರು ಬಹಳ ಒಳ್ಳೆ ಕೆಲಸ ಯಾಕಂದ್ರೆ ಇವತ್ತೆಲ್ಲ ನಮ್ಮ ವೀಕ್ಷಕರೆಲ್ಲರೂ ನೋಡಿ ಮೆಚ್ಕೊಳ್ಳೋದಕ್ಕೂ ಕಾರಣ ಮತ್ತು ಇವೆಲ್ಲದಕ್ಕೂ ನಾವೇನಿದೀವಿ ಇವತ್ತು ಅನ್ನೋದಕ್ಕೂ ಕೂಡ ಕಾರಣ ವಚನ ಸಾಹಿತ್ಯ ಇದೆ ಅಲ್ವಾ ಆ ರೀತಿಯಾದಂಥದ್ದು ಒಂದು ಸತ್ವವನ್ನು ಎಲ್ರಿಗೂ ಬಿತ್ತರಿಸ್ತಾ ಇದೆ ಬಹುಶಃ ತಾವನ್ನ ಮೊದಲೇದಾಗಿ ಆಯ್ಕೆ ಮಾಡಿಕೊಂಡು ಅವ್ರನ್ನ ಆ ಸಂಸ್ಕಾರದಲ್ಲಿ ಬೆಳೆಸಿದಿರಲ್ವಾ ಅದು ಬಹಳ ದೊಡ್ಡ ವಿಷಯ ನಿಜಮ್ಮ ಅಮ್ಮ ಹೇಳಿ ಇನ್ನು ಈ ಅಕ್ಕ ಕೇಳವ ನೀವು ಹೇಳದ್ಮೇಲೆ ನೆನಪಾಯ್ತು ಅದು
ಬಹುಶಃ ನಾವು ಕೇಳ್ತಾ ಇದ್ರೆ ಈಗ ನಂದ ಪಾಟೀಲ್ ಅವರು ನಮಗೆ ಯಾರು ಗೊತ್ತಿಲ್ಲ, ಉದಾಹರಣೆ ಹೇಳುವಂಥದ್ದು ನಂದ ಪಾಟೀಲ್ ಅವರು ನಮ್ಗೆ ಪರಿಚಯ ಇಲ್ಲ, ಆದ್ರೂ ಈ ಅಕ್ಕ ಕೇಳುವ ಹಾಡುಗಳನ್ನ ನಾವು ಕೇಳ್ತಿದ್ದಾಗ ಹೆಂಗ ಅನ್ಸುತ್ತೆ ಅಂತಂದ್ರೆ ಆ ಒಂದು ಸತ್ವ ಏನಿದೆ ವಚನ ಸಾಹಿತ್ಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಆ ಸತ್ವದ ಪರಿಪೂರ್ಣತೆಯನ್ನ ನಮಗೆ ಪರಿಚಯ ಮಾಡ್ತಾ ಹೋಗುತ್ತೆ ಕೇಳ್ತಾ ಇದ್ದಂಗೆಲ್ಲ, ಬಹುಶಃ ಆ ಒಂದು ಕಂಠ ಸೀರೆಗಳು ಕಾಣಿಸ್ತಾ ಹೋಗುತ್ತೆ. ನಾವು ಅದಕ್ಕೆ ಧನ್ಯವಾದ ಹೇಳಬೇಕು ತಮಗೆ, ಯಾಕಂದ್ರೆ ಹಲವಾರು ವೀಕ್ಷಕರು ಅದನ್ನ ಕೇಳಿರ್ತಾರೆ ಈಗಾಗಲೇ ಅಲ್ವಾ. ಸಮ ಹೇಳಿ, ಈ ನಿಟ್ಟಿನಲ್ಲಿ ಇವಾಗ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮಗಳು ಒಂದು ಒಂದು ಅದರ ತಯಾರಿ ಮತ್ತೆ ಅದರದ್ದೇ ಆದಂತ ಒಂದು ಪ್ರದರ್ಶನ ಬೇರೆ ಆಗಿರುತ್ತೆ, ಇನ್ನು ರೆಕಾರ್ಡಿಂಗ್ ಅಂತ ಬಂದಾಗ ಇದರದ್ದೇ ಒಂದು ಬೇರೆ ರೀತಿ ಆಗಿರುತ್ತೆ. ತಾವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಇದನ್ನ, ಅಥವಾ ಇದ್ರ ಬಗ್ಗೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅದೇ ರೆಕಾರ್ಡಿಂಗ್ ಅಂದ್ರೆ ಅದು ಇವಾಗ ಸ್ಟುಡಿಯೋ ರೆಕಾರ್ಡಿಂಗ್ ಏನು ಟಿವಿ ಇವದಾವಲ್ರಿ ಇವ ಕಮ್ಮಿ ಅವಾಗ. ಹೌದು, ನಾವು ರೇಡಿಯೋ ರೆಕಾರ್ಡಿಂಗ್ ಹೋಗ್ತಿದ್ವಿ, ಅಲ್ಲಿ ಕೂಡ ಲೈವ್ ಕ್ಲಾಸಿಕಲ್ ಹಾಡಿದಂತ ನಮಗೆ ಅನುಭವ ಇದೆ ರೀ. ನೇರ ಏನು ಶಾಸ್ತ್ರೀಯ ಗಾಯನವನ್ನ ಅರ್ಧ ತಾಸಿಂದ ನೇರ ಲೈವ್ ಅನ್ನೇ ಹಾಡಿದಂತ ಅನುಭವ ಇದೆ ರೀ. ಅಲ್ಲಿ ಲೈಟ್ ಮ್ಯೂಸಿಕ್ ಕೂಡ ಮಾಡ್ಕೊಂಡಿದ್ದೆ ಆಡಿಷನ್. ಆಮೇಲೆ ಇವು ಏನು ಸಂಗೀತ ಪರೀಕ್ಷೆಗಳನ್ನು ಜೂನಿಯರ್ ಸೀನಿಯರ್ ವಿದ್ವತ್ ಎಲ್ಲ ಫಸ್ಟ್ ರ್ಯಾಂಕ್ ತಗೊಂಡೇ ಪಾಸ್ ಕೊತ್ತ ಬಂದೆ ರೀ. ಬಿ ಮ್ಯೂಸಿಕ್ ಎಂ ಮ್ಯೂಸಿಕ್ ಕೂಡ ಡಬಲ್ ಗೋಲ್ಡ್ ಮೆಡಲ್ ಸಿಕ್ತು. ಹಿಂಗೆ ಮತ್ತೆ ಎಜುಕೇಶನ್ ಮಾತ್ರ ನನಗೆ ಅಂದ್ರೆ ಬಹಳ ತೃಪ್ತಿ ತಂದಿದೆ, ಸಮಾಧಾನ ಇದೆ ಅದ್ರ ಬಗ್ಗೆ, ಜ್ಞಾನದ ಬಗ್ಗೆ. ಖಂಡಿತ ಖಂಡಿತ. ನೀವು ಹೇಳಿದ್ರಿ ಅಕಾಡೆಮಿ ಬಗ್ಗೆ, ಈಗ ಸರಿಸುಮಾರು ಎಷ್ಟು ವಿದ್ಯಾರ್ಥಿಗಳು ಆ ಒಂದು ಅಕಾಡೆಮಿಯಿಂದ ಈ ಒಂದು ಸಂಗೀತದ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ? ಇಲ್ಲ, ಇವಾಗ ಪ್ರಾರಂಭ ಆಗಿದೆ ರೀ, ಇದು 3 ವರ್ಷ ಆಯ್ತು. ಅದು ಇವಾಗ ನಡೆದಿದ್ದಾರೆ, ಚೆನ್ನಾಗಿ ನಡೆದಿದೆ. ಆಮೇಲೆ ಬಹಳ ಜನ ಬರ್ತಾರೆ. ನಮಗೇನಾಗಿದ್ರಿ, ನಾನು ಸಹ ಪ್ರಾಧ್ಯಾಪಕಿ ಇರೋದ್ರಿಂದ ಮತ್ತೆ ಯು ಜಿ ಸಿ ಕೆಲವು ರೂಲ್ಸ್ ಪ್ರಕಾರ ನಾವು ಟ್ಯೂಷನ್ ಮಾಡಬಾರ್ದು. ಅದಕ್ಕೆ ನನ್ನ ಯಾರು ಶಿಷ್ಯಂದ್ರ ಇರ್ತಾರಲ್ಲ ಅವ್ರನ್ನ ತಗೊಂಡು ಯಾವುದೇ ಒಂದು ಇದಕ್ಕೆ ನಿಯಮಗಳ ಅಡಿಯೊಳಗನೆ ನಡೆಸ್ಬೇಕಲ್ರಿ. ಖಂಡಿತ ಹೋಗ್ಲೇಬೇಕಾಗುತ್ತೆ. ಹಾಗೆ ಮಾಡ್ಕೊಂಡು ನಡೆದಿದ್ದೇವ್ರಿ. ಒಟ್ಟಿನಲ್ಲಿ ಜ್ಞಾನವನ್ನ ರವಾನಿಸ್ಬೇಕು, ತಲುಪಿಸ್ಬೇಕು ಅಲ್ವಾ. ಅಕಾಡೆಮಿದು ಒಂದ್ ಹೆಂಗ ಇದೆ ಅಂದ್ರಿ, ಅವ್ರ ಅದರದ್ದು ಉದ್ದೇಶ ಈಗ ಚಿತ್ರಕಲೆ ನಡಿಬೇಕಲ್ಲಿ, ಶಿಲ್ಪಕಲೆ ನಡಿಬೇಕು, ಸಾಹಿತ್ಯ ಸಂಗೀತ ನೃತ್ಯ ಹಿಂಗ ಅದನ್ನ ಉತ್ತರೋತ್ತರವಾಗಿ ಬೆಳೆಸಿ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಡಾಕ್ಟರ್ ನನ್ನ ಪಟ್ಲ ನಮ್ಮ ಮನೆ ಅವ್ರದ್ದು ಇವೆಲ್ಲ ಯೋಜನೆ. ಓಕೆ, ಸೊ ಈ ಒಂದು ಅಕಾಡೆಮಿಲಿ ಎಲ್ಲಾ ಕಲೆಗಳೂ ಅವಕಾಶಗಳು ಸಿಗುತ್ತೆ ಕಲಿಯೋದಕ್ಕೆ ಅನ್ನೋ ತರ. ಒಟ್ಟಿನಲ್ಲಿ ಬಂದ್ಬಿಟ್ರಿ, ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಲ ಕಲೆ, ಈಗ ನಾವು ಹೇಳ್ತೀವಿ ಒಂದು ಬಟ್ಟೆ ಅಂಗಡಿ ಹೋಗ್ಬಿಟ್ರೆ ಎಲ್ಲ ಸಿಗ್ಬೇಕಪ್ಪ, ಹೆಣ್ಮಕ್ಳಿಗಿರ್ಬೇಕು, ಗಂಡ್ಮಕ್ಳಿಗಿರ್ಬೇಕು, ಮಕ್ಕಳಿಗಿರ್ಬೇಕು, ಎಲ್ರಿಗೂ ಸಿಗ್ಬೇಕು, ಅದಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಫ್ಯಾಮಿಲಿ ಶಾಪಿಂಗ್ ಅಂತ ಹೇಳ್ತೀವಿ. ಸೊ ಬಹುಶಃ ಈ ಕಲೆ ಅಂತ ವಿಚಾರಕ್ಕೆ ಬಂದವು ಕೂಡ ನನಗೆ ಇಂಥದ್ ಕಲೆ ಕಲಿಬೇಕು ಅಂದ್ರೆ ಈ ಕಡೆ ಹೋಗಿ ಇಲ್ಲಿದೆ, ಇಲ್ಲಿ ಈ ಕಡೆ ಹೋಗಿ ಇಲ್ಲಿದೆ. ಸಂಗೀತ ಬೇಕಾ, ನೃತ್ಯ ಬೇಕಾ, ಕಲೆ ಬೇಕಾ, ಆ ಯೋಜನೆ ಚೆನ್ನಾಗಿದೆ. ಧಾರವಾಡದಾಗೂ ಹಾಗೆ ಇದೆ ರೀ, ಸಾಹಿತಿಗಳನ್ನು ಬಹಳ ಫೇಮಸ್ ರೀ. ಹೌದು, ಈಗ ಚನ್ವೀರ್ ಕಣಿವೆ ಅಂತವರು ಸಾಹಿತಿ. ಆಮೇಲೆ ಇವರು ದಿವಂಗತ ಹಾಲ್ಬಾಮಿ ಅವರು, ಅವ್ರ ಮಗ ಇನ್ನು ನಡ್ಸ್ಕೊಂಡು ಹೊಟ್ಟಿದ್ದಾರೆ. ಆಮೇಲೆ ಚಿತ್ರಕಲೆಗೆ ಯಾರು ಪ್ರಶಾಂತ್ ಇಲ್ಲ ಬಹುರೂಪಿ ಅಂತ ಹೇಳಿರಿ ಅವರು, ಅವರು ಕೂಡ ಒಳ್ಳೆಯ ಇಂಟರ್ನ್ಯಾಷನಲ್ ಕಲಾವಿದರು ಕೂಡ. ಶಿಲ್ಪಕಲೆ ಎಲ್ಲಾನು ಅಲ್ಲಿ ಬೆಳಕ ಬಹಳ ಸ್ಕೋಪ್ ಇದೆ ರೀ. ಖಂಡಿತ, ಧಾರವಾಡ ಅಂತಂದ್ಮೇಲೆ ನಮಗೆ ಇಲ್ಲಿ ಪರಿಚಯ ಆಗುವಂತದ್ದು ಸಾಂಸ್ಕೃತಿಕ ರಾಜಧಾನಿ ಅಲ್ಲಿದೆ ಅಮ್ಮ. ಜೊತೆಗಳ ಶಿಕ್ಷಣಕ್ಕೂ ಅಂತದ್ದು ಮಹತ್ವ ಇದೆ, ಅದನ್ನು ಕೇಳ್ಬಿಟ್ಟಿದ್ದೀವಿ. ನಿಜಮ್ಮ. ಅಮ್ಮ ಹೇಳಿ, ನೀವು ಈಗಾಗಲೇ ಹೇಳಿದ್ರೆ ನಿಮ್ಮೊಂದು ಆರೋಗ್ಯ ಸಮಸ್ಯೆಯಿಂದ ನೀವು ವೇದಿಕೆ ಕಾರ್ಯಕ್ರಮಗಳನ್ನ ಕೂಡ ಕಡಿಮೆ ಮಾಡ್ಬಿಟ್ಟಿದ್ದೀನಿ ನಾನು ಅಂತ. ಆದ್ರೂ ಈಗ ಸಂಗೀತ ಕಲಿತವ್ರಿಗೆ ಈ ತರ ನೀವು ತರ ಸಾಧನೆ ಮಾಡಿ ಕಾರ್ಯಕ್ರಮಗಳನ್ನ ನೀಡಿದವ್ರಿಗೆ ಖಾಲಿ ಕೂಡಕ್ ಆಗಲ್ಲ, ಮನ್ಸು ಒಪ್ಪೋದಿಲ್ಲ. ಏನ್ ಮಾಡ್ತೀರಾ ಸಮಯದಲ್ಲಿ ತಾವು? ಬರವಣಿಗೆ ಸ್ಟಾರ್ಟ್ ಮಾಡಿದ್ರಿ. ಬರವಣಿಗೆ ಅದು ಸ್ವರಯಾತ್ರೆ ಅಂತ ಒಂದು ಆತ್ಮಕಥೆ ಬರ್ದ್ಬಿಟ್ಟೆ ರೀ. ಒಂದು 50 ವರ್ಷದ್ದು ಅಲ್ಲಿಗೆ ಬಂದಿದೆ ಅದು. ಅಂದ್ರೆ ಈಗ 57 ನಡೀತಾವ್ರಿ ವಯಸ್ಸು, 50 ವರ್ಷದ ಈಗ ಏನೇನ್ ಮಾಡಿದೆ ಅನ್ನೋದೊಂದು ಆತ್ಮಕಥೆ ಬರ್ದೆ ರೀ ಸ್ವರಯಾತ್ರೆ. ಅದು ತೃಪ್ತಿ ಅದ ನನಗೆ. ಆಮೇಲೆ ಪಂಡಿತ್ ಬಸವರಾಜ ರಾಜಗುರು ಅವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಪಂಡಿತ್ ಭೀಮಸೇನ್ ಜೋಶಿ ಅವರು, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವ್ರ ಬಗ್ಗೆ ಇವೆಲ್ಲ, ಮತ್ತು ನಾನು ಪುಸ್ತಕ ಬಾಳ ಪುಕ್ಕೇರಿ ಅವರು, ಪಿ ಎಚ್ ಡಿ ನಂದು ಬಾಳ ಪುಕ್ಕೇರಿ ಅವರು ಜನಪದ ಸಂಗೀತ ಮೇಲೆ ಇತ್ತು. ಈಗ ಹಂಪಿ ವಿಶ್ವವಿದ್ಯಾಲಯ ಒಂದು 2 ಬುಕ್ ಪ್ರಕಟ ಆಗಿದ್ದಾವ್ರಿ, ಬಾಳ ಪುಕ್ಕೇರಿ ಅವ್ರದ್ದು ಮತ್ತು ರಾಜಗುರು ಅವ್ರು ಮಾಡಿದ್ದಾರೆ. ಬಟ್ ಈಗ ಬರವಣಿಗೆ ಕಡೆ ಏನು ಏನು ಸಾಧ್ಯತೆ ಅದನ್ನು ಮಾಡೋದಲ್ರಿ? ಖಂಡಿತ ಮಾಡಲೇಬೇಕಮ್ಮ. ಅಲ್ಲ ಅದೇ ಹೇಳ್ತಾ ಇದ್ದೀನಿ ನಾನು, ಜ್ಞಾನ ದಾಸೋಹ ಎಷ್ಟು ಮಾಡಿದ್ರು ಕಡಿಮೆನೇ ಅದು. ಅಲ್ಲ ಅದೇ ಅಂತಿದ್ದೀನಿ ನಾನು, ಇರುವಂತಹ ಅಷ್ಟು ಸಮಯದಲ್ಲಿ ಅದನ್ನು ಕಾರ್ಯಕ್ರಮ ಈ ಕಡೆ ಇದು ಎಲ್ಲವೂ ನಿಭಾಯಿಸುವಂತದ್ದು ತುಗಿಸ್ಕೊಂಡು ಹೋಗುತ್ತೀರಿ, ಮಾಡ್ಲೇಬೇಕು ಅಲ್ವಾ? ಖುಷಿ ಇರುತ್ತೆ ಅದು. ನಿಜ ಅಮ್ಮ ಹೇಳಿ, ಈ ಇನ್ನು ಈಗ ನಂದ ಪಾಟೀಲ್ ಅವರು ಕಾರ್ಯಕ್ರಮಗಳನ್ನ ನೀಡದಾದ್ಮೇಲೆ ಆಗ್ಲಿ ಅಥವಾ ಅವ್ರ ಹೆಸರನ್ನ ಕೇಳಿದ ತಕ್ಷಣ ಎಲ್ರಿಗೂ ಪರಿಚಯ, ಇನ್ನು ಕಾರ್ಯಕ್ರಮಗಳಾಗಿರಬಹುದು, ಪ್ರಶಸ್ತಿ ಪ್ರದಾನಗಳು, ಈ ಬಿರುದುಗಳು, ಮನ್ನಣೆಗಳು, ಸಾಕಷ್ಟು ಅದರದೊಂದು ರಾಶಿನೇ ಇರುತ್ತೆ ಅನ್ಕೊಳ್ತೀನಿ ನಾನು ಬಹುಶಃ. ಅದಂದ್ರೆ ಹೇಳ್ಬೇಕಂದ್ರೆ ಅಗ್ದಿ ಬಾಲ್ಯದಾಗ್ರಿ ಅದು, 15-16 ವರ್ಷಕ್ಕೆ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಅವ ನಮ್ಮ ಸಂಗೀತಕ್ಕ
ಕೇಳಿ ಅವ್ರಿಗೆ ಗಾನಕ್ಕೆ ಹೋಗಿಲ್ಲ ಅಂತ ಅವಾಗ ಕೊಟ್ಟರು, ವಿರೋಧ ಕೊಟ್ಟರು. ಆಮೇಲೆ ಈಗ ಮಾನ್ಯ ಶಾಸಕರಾದಂಥ ಬಸವರಾಜ ಹೊರಟ್ಟಿ ಅವರು ಅವರ ಅವ್ವ ಅಂತ ಪ್ರಶಸ್ತಿ ಕೊಟ್ಟರು. ಇನ್ನು ಜಮುರ ಚಿತ್ರದುರ್ಗ ಮಠದವ್ರಿಗೆ ಅಕ್ಕನಾಗಮ್ಮ ಅಂತ ಪ್ರಶಸ್ತಿ ಕೊಟ್ಟರು. ಈಗ ಇತ್ತೀಚೆಗೆ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರೇಟ್ ಕೊಟ್ಟರು. ಈಗ ಅಲ್ಲಿ ಬಂದು ನಿಂತಿದ್ದಾರೆ. ಆದರೆ ಇನ್ನೂರು ನಮಗಷ್ಟೇ ರಾಜೋತ್ಸವ ಪ್ರಶಸ್ತಿ ಇವೆಲ್ಲ ಇನ್ನೂ ಬಂದಿಲ್ಲ ರೀ. ಖಂಡಿತ ಖಂಡಿತ, ಅಲ್ಲ ಅವು ಕೂಡ ಆದಷ್ಟು ಬೇಗ ತಮಗೆ ಸಿಗಲಿ ಅಂತ ನಾವು ಕೇಳ್ಕೊಳ್ತೇವೆ. ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ, ಅಲ್ಲ ಆದ್ರೆ ಒಬ್ಬ ಪ್ರೇಕ್ಷಕನಾಗಿ ನಾನು ಕೇಳ್ಕೊಳ್ಳುವಂಥದ್ದು. ಆದ್ರೆ ಈಗ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರವರು ಕೂಡ, ರಾಜ್ಗುರು ಅವರು ಕೂಡ, ಇವರೆಲ್ಲ ನಮ್ಮ ಅಂದ್ರೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ಲವರು ಕೂಡ ಹಿಂಗೆ ಇನ್ ಪರ್ಸನ್ ಅವರು ಕಾರ್ಯಕ್ರಮ ಕೇಳಿ ನಮ್ಗೆ ಭಯ ಹರಿಸಿದಾರಿ, ಭಾಳ ಚೆನ್ನಾಗಿ ಇದು ಮಾಡ್ತೀರಿ, ಇನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಅವರು ಎಲ್ಲ ನಮ್ಗೆ ಆಶೀರ್ವಾದ ಸಿಕ್ಕಿದೆ. ಅವೆಲ್ಲ ಪ್ರಶಸ್ತಿಗಿಂತನೂ ದೊಡ್ಡದಲ್ಲ ದೊಡ್ಡದಲ್ಲ ನಮ್ಮನ್ನು. ಆ ಮಾತುಗಳನ್ನ ನಾವು ಮರೆಯೋಕ್ಕಾಗಲ್ಲ. ಅದು ಅವ್ರು ನಮ್ಮನ್ನ ಗುರುತಿಸಿದ್ದಾರೆ ಅನ್ನುವಂಥ ಏನು ಆತನ ಇದೆಯಲ್ಲ, ಅದನ್ನ ನಾವು ಮರೆಯೋದಕ್ಕಾಗಲ್ಲ, ಅದು ದೊಡ್ಡದಾಗುತ್ತೆ. ಅದು ನಮ್ದು ವಚನ ಸಂಗೀತ ಏನು ನಿಂತಲ್ಲ ಸ್ವಲ್ಪ, ಅದೊಂದು ಸ್ವಲ್ಪ ಖೇದ ನನಗೆ. ಯಾಕಂದ್ರೆ ಎಷ್ಟು ಸಾಹಿತ್ಯರ ಅಷ್ಟು ದೊಡ್ಡದ್ರಿ, ನಾವು ಎಲ್ಲ ಮುಟ್ಟಿಸ್ಬೇಕಂತ ಹೊಂಟವ್ರು, ನಾವು ಒಂದು 50 ಆಲ್ಬಮ್ ಮಾಡ್ಬೇಕಂತ ಹೊರಟವ್ರು, ನಾವು 3 ಆಲ್ಬಮ್ಗೆ ನಿಂತು ಬಿಡ್ತೇವೆ. ಅಯ್ಯೋ ಅದೊಂಥರ ಹೆಂಗಿತ್ತಲ್ಲ, ನಿಂತು ಹೋಗ್ಬೇಕು ಅಂದ್ರೆ ಹಗ್ಗ ಹಾಕಿಂದ ಹೇಳ್ದಂಗೆ ಕೆಲ್ಸ. ಯಾವಾಗ ಇರುವುದು ಇದೆ ಧ್ವನಿ ಶಕ್ತಿ ರೀ, ಅದೇ ಒಂದು ಸ್ವಲ್ಪ ಕುಗ್ಗಿದ ಕೂಡಲೇ. ಆಮೇಲೆ ನಮ್ಗೆ ನಂದು ಹೆಂಗಿತ್ರಿ, ಅದು ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಲ್ರಿ ನಾವು, ಅಗ್ದಿ 100% ಕೊಡ್ಬೇಕು ನಾವು ಪರ್ಫಾರ್ಮೆನ್ಸ್, ಹಂಗಿರ್ತಿತ್ತು ಅವತ್ತು. ಈಗ ಏನಾದ್ರು ಕೊರತೆ ಕಂಡು ಬಂದ್ರೆ ಮನಸ್ಸು ಒಪ್ಪಂಗಿಲ್ಲ. ಯಾವುದೇ ಕಲಾವಿದ್ರಿಗಾಗ್ಲಿ ಎಲ್ರಿಗೂ ಖುಷಿ ಆಗಿರುತ್ತೆ. ಆದ್ರೆ ಒಬ್ಬ ಕಲಾವಿದನಿಗೆ ಇಲ್ಲ ಇನ್ನೊಂದ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೇಕು, ಎಷ್ಟೇ ಚೆನ್ನಾಗಿ ಮಾಡಿರು ಇಲ್ಲ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂತ ಒಬ್ಬ ಕಲಾ ಸ್ವತಃ ತಾವೊಂದು ಅನುಭವಿಸ್ತಿರ್ತಾರೆ. ಖಂಡಿತಮ್ಮ, ತೊಂದ್ರೆ ಇಲ್ಲಮ್ಮ, ಆ ಮೂರಕ್ಕೆ ನಿಂತಿದೆ ಅಂತ ಹೇಳ್ತಾ ಇದ್ದೀರಾ, ತೊಂದ್ರೆ ಇಲ್ಲ. ಆದ್ರೂ ನೀವು ಅದನ್ನ ಮುಂದಿನ ಸಾಧನೆ ಏನ ನಿಮ್ಮ ವಿದ್ಯಾರ್ಥಿಗಳ ಮೂಲಕ ಮಕ್ಕಳ ಮೂಲಕ ಕಾಣ್ತಾ ಇದ್ದೀರಲ್ವಾ, ಅದು ದೊಡ್ಡ ವಿಚಾರ. ಅಂದ್ರೆ ನಮ್ಗೆ ಒಂದೇ ಮನೆಯಿಂದ ರೀ 80-85 ವಚನ ಬಂದಿದಾವೆ. ಒಂದ್ ಒಬ್ರು ಹಾಡಿದ್ ಒಬ್ರು ಹಾಡಿಲ್ಲ ನಾವು. ನನ್ನೂ ವಚನ ಬೇರೆ, ನನ್ನ ಮಕ್ಕಳದ ಬೇರೆ, ಮಗಳದ ಬೇರೆ, ಮಗಂದ ಬೇರೆ ಬೇರೆ ತರದಲ್ಲಿ ಹಾಡಿರುವಂತದ್ದು ಬೇರೆ. ಆಮೇಲೆ ಅವ ಮಗ ಈಗ ಇತ್ತೀಚೆಗೆ ಇದು ಮುಟ್ಲಿ ಅಂತ ಹೇಳಿ ಇಂಗ್ಲಿಷ್ ನಾಗನು ವಚನ ಹಾಡಿಸಿದೀವಿ ಒಂದ್ ಕಡೆಯಿಂದ. ಇಂಗ್ಲಿಷ್ ಲೋಲ್ ಹಾಡ್ಕೊಡಿಲ್ಲ ಸಂಗಮ ಅಂತ ಸಿಡಿ ಹೆಸರಿಟ್ಟು. ನಿಜ ನಿಜ, ಯಾಕೆಂದ್ರೆ ಆ ಬಸವಣ್ಣನವರ ವಚನಗಳೇನಿದೆ ಅಥವಾ ಎಲ್ಲ ಶರಣರ ವಚನಗಳೇನಿದೆ ಅದು ಬರೀ ಇಂತಹ ಜನರಿಗೆ ಅಥವಾ ಇಂತಹ ದೇಶಕ್ಕೆ ಮೀಸಲಂತಿಲ್ಲ, ಯಾರು ಎಲ್ಲಿದ್ರು ಅದು ವಿಶ್ವವ್ಯಾಪ್ತಿ ಆಗುವಂತದ್ದು, ವಿಶ್ವಮಾನ್ಯ ಇರುವಂತದ್ದು. ಅಲ್ಲ ಆ ಪ್ರಯತ್ನ, ಆ ದಿಸೆ ಹಿಡಿತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಮಗೆ ಖುಷಿ ಅನ್ಸುತ್ತೆ. ಖಂಡಿತ ಅಮ್ಮ ಹೇಳಿ, ಇಷ್ಟೊಂದು ಕಾರ್ಯಕ್ರಮಗಳನ್ನ ನೀವು ನೀಡಿದ್ದೀರಾ ಇದುವರೆಗೂ ಕೂಡ. ಒಬ್ಬ ಕಲಾವಿದರಾಗಿ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಇರುತ್ತೆ, ಆದರೂ ಸಹ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದು ನನಗೆ ಸಂತೃಪ್ತಿ ನೀಡಿತು, ಅಥವಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ದಿಗ್ಗಜರ ಜೊತೆ ಇದ್ದುದಕ್ಕೆ ನನಗೆ ಸಂತೃಪ್ತಿ ಕೊಡುತ್ತೆ ಈ ಕಾರ್ಯಕ್ರಮ ಅನ್ನೋದಾಯ್ತು ಅಂದರೆ, ನಿಮ್ಮೊಂದು ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮ? ಅದೇ ರೀ, ನಮ್ಮ ಧಾರವಾಡ ಕಲಾಭವನದಲ್ಲಿ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರು ಅವರೇ ಇದ್ರು ಅವತ್ತ. ಆವಾಗ ನಾನು ಕ್ಲಾಸಿಕಲ್ ಹಾಡಿದ್ ನೋಡಿ ಅವರು ಭಾಳ ಸಂತೋಷಪಟ್ಟು, ನಂಗೆ ಭಾಳ ದಿನ ಆಗಿತ್ತಮ್ಮ ಅಗ್ದಿ ಹಿಂದಿನ ಗಾಯಕಿ ಗಾಯನ ಕೇಳ್ದಂಗೆ ಆಯ್ತು, ಭಾಳ ಖುಷಿ ಆಯ್ತು ಅಂತ ಹೇಳಿ ಅವ್ರು ಇದು ಮಾಡಿದ್ರಿ, ಆಶೀರ್ವಾದ ಮಾಡಿದ್ರು. ಇಂಥವು ಕೆಲವು ಭಾಳ ಅದಾವ್ರಿ ಅಂತವ್. ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಹಳ್ಳಿ ಒಳಗೆ ರೀ ಅದು ಕಾರ್ಯಕ್ರಮ ಕೊಡಾಕತ್ತೇನು ರೀ, ಒಬ್ಬರು ಎಷ್ಟು 85-90 ವರ್ಷದ ಅಜ್ಜ ರೀ ಅವರು, ಅವ್ರು ಬಂದು ನೀ ಸಾಕ್ಷಾತ್ ಸರಸ್ವತಿ ವಾ ಅಂತ ಹೇಳು, ಹಂಗೆ ಉದ್ದಕ ಸಾಷ್ಟಾಂಗ ಅಯ್ಯಪ್ಪ ಅಂತ ಹೇಳಿ ಸ್ನೇಹಿ ಅದ. ನಿಮ್ಗೆ ಈ ಕಾರ್ಯಕ್ರಮಗಳು ಇಷ್ಟ ಅಂತ ಹೇಳಿದ್ರಿ, ಹಾಡುಗಳು ಕೂಡ ತಾವು ಸಾಕಷ್ಟು ಹಾಡುಗಳನ್ನು ಹಾಡಿದ್ದೀರಾ. ಇವಾಗಲೂ ನಿಮಗೆ ಮನಸ್ಸಿಗೆ ಖುಷಿಯಾದಾಗ ಆಗಲಿ ಅಥವಾ ಬೇಸರ ಆದಾಗ ಆಗಲಿ ಹಲವಾರು ಕ್ಷಣಗಳಲ್ಲಿ ಇಂಥ ಹಾಡು ನಾನು ಕೇಳಿದ್ರೆ ಸಮಾಧಾನ ಸಿಗುತ್ತೆ ಅಥವಾ ನನಗೆ ಇನ್ನಷ್ಟು ಉತ್ಸಾಹ ಸ್ಫೂರ್ತಿ ಸಿಗುತ್ತೆ ಅನ್ನೋದಾಯಿತು ಅಂದರೆ ಯಾವ ಹಾಡು ತಮಗೆ ಇಷ್ಟ? ಇಷ್ಟ ಅಂತ ಏನು ಎಲ್ಲಾನು ಇಷ್ಟ ರೀ ನಮ್ಗೆ, ಅದಾಗಿ ಹಿಂದೂಸ್ತಾನಿ ಅದ ಶಾಸ್ತ್ರೀಯ ಒಂದು ನಮ್ಗೆ ಅಭ್ಯಾಸ ಆಗಿರ್ತದಲ್ರಿ. ನಾವು ಕೆಲವು ರಾಗ ಕೇಳ್ಕೊತಾನ ಅದ ಒಂದು ಟೆಕ್ಸ್ಟ್ ಇದ್ದಂಗೆ, ನಮಗೆ ಒಂದೊಂದು ರಾಗನು ಒಂದೊಂದು ಟೆಕ್ಸ್ಟ್ ಇದ್ದಂಗೆ. ಅವ್ನು ಕೇಳಿದಾಗ ಕೆಲವೊಂದು ಇದಕ್ಕೆ ಕೆಲವೊಂದು ಸಂಗತಿಗಳು ಸ್ವರ ಸಂಗತಿಗಳಾಗ್ಲಿ ತಾನಾಗ್ಲಿ ಕೆಲವೊಂದು ನಮ್ಗೆ ಬಹಳ ಹೃದಯಕ್ಕೆ ಮುಟ್ತಾವ, ಅದನ್ನ ಕೇಳಿ ಸಂತೋಷ ಪಡ್ತೀವಿ. ಹಾಗೆ ವಚನ ಸಂಗೀತದೊಳಗು ಕೂಡ ರೀ ಕೆಲವೊಂದು ಕೇಳಿದ್ವಿ ಅಂದ್ರೆ ಆ ಸಾಹಿತ್ಯ ಏನದ ಅಂದ್ರಿ, ಸಾದಾ ಎಲ್ಲ ಮನುಷ್ಯರಿಗೆ ಕೊಡುವಂತದ್ದು ವಚನಗಳನ್ನ ಶರಣರು ಕೊಟ್ಟಾರ ಅಂದ್ರಿ, ಆಧ್ಯಾತ್ಮಿಕ ಹಂತದೊಳಗಿರೋರಿಗೆ ಸ್ವರವಚನ ಅಂತ ಹೇಳಿ ಸಿಗ್ತಾವ. ಸ್ವರವಚನ ಅವನು ಹಾಡಿದೇನ್ರಿ ನಾ, ಈಗ ಶರಣ ಶರಣಾರ್ಥಿ ಅದು, ಹಸ್ತ ತಾಯಿ ದೃಷ್ಟಿ ತಂದೆ ಹುಟ್ಟಿದೆ ನಾನು ಅಯೋನಿಯಲ್ಲಿ ಕಟ್ಟಿದೆ ಕಂಕಣ ಗುರು ಸಾಕ್ಷಿಯಾಗಿ ಶಿವನೇ ಗಂಡನೆಂದು ಅಂತ ಹೇಳಿ ಬಸವಣ್ಣವರ ಸ್ವರವಚನ ಬರೀತಾರೆ. ಆತ್ಮಾದೇವಿ ಸ್ವರವಚನ ಬರ್ತಾರೆ, ಅವ್ ತಗೊಂಡೇವಿ ನೀಲಮ್ನವ್ರದ್ದು ನೋಡು ನೋಡು ಲಿಂಗವೇ ಅವ್ರದ್ದು ಹಾಡದ, ಅದು ಕೂಡ ಸ್ವರವಚನ. ಹಿಂಗೆ ಸ್ವರವಚನ ಏನದಾವಲ್ರಿ ಆಧ್ಯಾತ್ಮಿಕ ಹಂತದಾಗ ಯಾರು ಸಾಧಕರು ಇರ್ತಾರ ಅವ್ರಿಗೆ ಭಾಳ ಹೆಲ್ಪ್ ಆಗ್ತಾವ. ಯಾಕಂದ್ರೆ ಅವು ಫೋನ್ ಬರ್ತಿರ್ತಾವ್ರಿ ನಮ್ಗೆ, ಕೆಲವೊಬ್ರು ಆಧ್ಯಾತ್ಮಿಕ ಸಾಧನೆ ಮಾಡಿದವ್ರಿಗೆ ನೀವು ಏನು ಹೇಳಿರಿ ಹಿಂಗೆ ಆಗಾಕತ್ತದ ಅನುಭವ ಅಂತ. ಈಗ ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ,
ಕಳೆಯಿಲ್ಲದ ಚಂದ್ರಮನ ಪರಿಯಂತೆ ಶಿವಯೋಗ ಅಂತ ಒಂದು ಬರ್ತದೆ. ಆ ಶಿವಯೋಗದಾಗಿದ್ದವ್ರಿಗೆ ಇವೆಲ್ಲ ನಮ್ಗೆ ನಡೆದಾವ ನೋಡಿ ಅವ ಪ್ರಾಕ್ಟಿಕಲ್ ಆಗಿ ಅಂತ ಫೋನ್ ಮಾಡಿ ಹೇಳ್ತಿರ್ತಾರೆ. ಅಂತ ಸಾಧಕರು ಅದಾರೀಗೂ ಕೇಳ್ತಾರ್ರಿ ಸಿ ಡಿ ದಿವಸ ಹಾಕೊಂಡು. ಆಮೇಲೆ ಯಾರ್ಯಾರು ಪ್ರವಾಸ ಹೋಗ್ತಿರ್ತಾರ ತಮ್ಮ ವಾಹನದಾಗ ಅದನ್ನ ಸಿ ಡಿ ಇಟ್ಕೊಂಡು ಕೇಳ್ಕೊಂಡನ ಹೋಗಿ ಬಹಳ ಖುಷಿಯಿಂದ ಹೇಳ್ತಾರೆ. ಪ್ರಸಂಗದಲ್ಲಿ ತಾವೀರಾ ನೀವೆಲ್ಲೋ ಹೋಗ್ತಿರ್ತೀರಾ ಹೊರಗಡೆ, ನೀವೇ ಸ್ವತಃ ನಿಮ್ಮ ಒಂದು ಮನೆಯವ್ರ ಜೊತೆಗೋ ಎಲ್ಲೋ ಹೊರಗಡೆ ಹೋಗ್ತಿರ್ತೀರಾ, ನಿಮ್ಮದೇ ಹಾಡನ್ನು ಯಾರೋ ಕೇಳ್ತಿರ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿರಲ್ಲ ನೀವ್ ಯಾರು ಅಂತ. ಧ್ವನಿ ಪರಿಚಯ ಇದೆ, ಆದ್ರೆ ನೀವೇ ಅವ್ರು ಅಂತ ಗೊತ್ತಿರೋದಿಲ್ಲ. ಆದ್ರೂ ನೀವು ಅವ್ರ ಪಕ್ಕದಲ್ಲಿದ್ದೋ ಅಥವಾ ಜೊತೆಗಿದ್ದೋ ಅದನ್ನ ನೀವು ಒಬ್ಬ ಪ್ರೇಕ್ಷಕನಾಗಿ ಆನಂದಿಸಿದ್ದುಂಟ? ಅದು ಆಗಿದೆ ರೀ. ಅಂದ್ರೆ ಉಳುವಿ ಇದೆ ಅಲ್ರಿ ದೇವಸ್ಥಾನ, ಅಲ್ಲಿ ಒಂದ್ಸಲ ನಾವು ಉಳುವಿಗೆ ಹೋಗಿದ್ದೀವಿ. ಅಲ್ಲಿ ಎಂಟ್ರ್ ಆಗೋಡ್ದನ ನಂದು ಇದನ್ನ ಹಾಕಿದ್ರು ಅವ್ರು ಸಿ ಡಿ. ಆ ಒಂದು ವಾತಾವರಣದಾಗ ಅನ್ಕ ನನ್ಗೆ ವಿಚಿತ್ರ ಒಂದು ಅನುಭವ ಆಯ್ತ್ರಿ ಅಲ್ಲಿ ಅಲ್ಲಿ ವಾತಾವರಣಕ್ಕೆ ಆ ಒಂದು ಧ್ವನಿ ಅವ್ರು ಹಾಕಿದಂತ ಸ್ಪೀಕರ್ ಇದಕ್ಕ್ರಿ ಅಲ್ಲೊಂಥರ ಖುಷಿ ಅನ್ನಿಸ್ತು. ಒಂಥರ ಹೆಂಗೆ ಅಂದ್ರೆ ಈಗ ನಾವು ಯಾರಾದ್ರು ಅತಿಥಿಗಳು ಬರ್ತಿದ್ರೆ ನಾವು ಬೇರೆಯವರ ಒಂದು ಧ್ವನಿನ ಏನೋ ಬಳಸ್ಕೊಂಡು ಸ್ವಾಗತ ಮಾಡ್ತೀವಿ. ನಿಮ್ಮನ್ನ ಸ್ವಾಗತ ಮಾಡ್ಲಿಕ್ಕೆ ನಿಮ್ಮದೇ ಧ್ವನಿ ಮೂಲಕ ಬಂದಂಗೆ ಆಗತ್ತೆ ಅನ್ಸಲ್ವಾ? ಅದು ಬಹಳ ಖುಷಿ ಅನ್ನಿಸ್ತಾವತ್ತೆ. ಆಮೇಲೆ ಇನ್ ಕೆಲವೊಮ್ಮೆ ಆಸ್ಟ್ರೇಲಿಯಾ ಬೇರೆ ಬೇರೆ ದೇಶದವ್ರಿ ನಾವು ಹಾಡಿದ್ದೀಗ ಸಿ ಡಿ ಒಳಗಿಂದ ಇದನ್ನ ತಗೊಂಡಿರ್ತಾರೆ, ವಚನ ಆಗ್ಲಿ ಸ್ವರವಚನ ಆಗ್ಲಿ ತಗೊಂಡು ನೃತ್ಯ ಅದು ಡ್ಯಾನ್ಸ್ ಮಾಡಿ ಕುಡ್ಸಿರ್ತಾರೆ. ಹಿಂದಿನಿಂದ ನಂದು ಹಾಡು ಹಾಕಿರುತ್ತೆ. ಆಸ್ಟ್ರೇಲಿಯಾದಾಗ ಒಬ್ರು ಡ್ಯಾನ್ಸರ್ ರೀ, ಅದ್ ಮಾಡಿದ್ ನಮ್ ಬಂದ್ ಮುಟ್ತದ ನಿಮ್ದ ಹಾಡು ಹಾಕಿ ಅವ್ರು ಮಾಡ್ಯಾರ ನೋಡಿ ಅಂತ ಒಬ್ರು ಕಳ್ಸಿದ್ರು. ಬಹಳ ಮಂದಿ ಅಭಿಮಾನಿಗಳು ಅದಾರಿ, ಅವ್ರು ಅವಾಗ ಕೇಳಿದವ್ರ ಮರ್ತಿಲ್ಲ, ಇವು ಕಳಿಸ್ತಾರೆ ಅಂತ. ಇನ್ ಕೆಲವೊಂದು ಪತ್ರ ಬರ್ತಾವ, ನಿಮ್ದು ವಚನ ಕೇಳೇನೆ ನಮ್ ಜೀವನ ಹೊಳ್ ಬದುಕ್ಬೇಕಂತ ಬಂತು, ನಾನು ಇಂಥ ಒಂದು ಜೀವನ ಸಾಕಂತ ಹೊಂಟಂತ ಹಂತದೊಳಗೆ ನಿಮ್ಮ ನಾನು ಸಿ ಡಿ ಕೇಳಿದೆ, ನಂಗೆ ಹೊಳ್ಳಿ ಬದುಕಬೇಕನ್ನಿಸ್ತು ಅಂತ ಹೇಳಿ ಹಾಕ್ತಾರೆ ನೋಡಿ. ಅಲ್ಲ ಅದನ್ನೆಲ್ಲ ಕೇಳಿದಾಗ ಒಂಥರ ಮನ್ಸಿಗೆ ಅನ್ಸಲ್ವಾ, ಇನ್ನೇನ್ ಬೇಕಪ್ಪ ಜೀವನದಲ್ಲಿ, ಇಷ್ಟ ಸಾಕಲ್ವಾ? ಆಯ್ತ್ರಿ ಅದು ನನ್ ಕೊರ್ತಿ ಗೊತ್ತಲ್ಲ. ಅಲ್ಲಲ್ಲ ಆ ಒಂದು ದೆಸೆಯಲ್ಲಿ ಇನ್ನೂ ಸಾಧನೆ ಮಾಡ್ಬೇಕು ಅನ್ನೋದು ಇದ್ದಿರುತ್ತಲ್ಲ. ಆದ್ರೆ ನಾನು ಹೇಳ್ತಿರೋದು ಜೀವನದ ಒಂದು ತೃಪ್ತಿಗೆ ಅಥವಾ ಜೀವನ ಬಂದಿದ್ದು ಸಾರ್ಥಕ ಅಂತ ಅನ್ಸುವಂತದ್ದು ಮನುಷ್ಯನಿಗೆ, ಇಷ್ಟು ಇಷ್ಟು ಜನ ಆ ರೀತಿ ಹೇಳಿದಾಗ ಎಷ್ಟೋ ಖುಷಿ ಅನ್ಸುತ್ತೆ. ಆದ್ರೆ ಅದೇ ರೀ ಸಾಧನೆ ಮಾಡಿ ಮಾಡಿ ಒಂದು ಸಿದ್ಧಿ ಹಂತಕ್ಕೆ ಬಂದಾಗ ರೀ ಒಂದ್ ಸ್ವಲ್ಪ ಅನಾರೋಗ್ಯ ಆದ್ರೆ ಬಹಳ ತ್ರಾಸ. ಅದು ಬಹಳ ಬೇಜಾರಾಗುತ್ತೆ ನಿಜ ನಿಜ. ಯಾಕಂದ್ರೆ ಇವಾಗ ಹೆಂಗೆ ಅಂದ್ರೆ ನಾವು ಒಂಥರ ಟ್ರ್ಯಾಕ್ ಅಲ್ಲಿ ಇರ್ತೀವಿ, ಈಗ ಇನ್ನು ಹಲವಾರು ಯೋಜನೆಗಳಿರುತ್ತೆ, ಇನ್ನು ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಬೇಕಾಗಿರುತ್ತೆ. ಇವಾಗ ಹೆಂಗ ಅವ್ರು ಕೈ ಕಟ್ ಕೂಡಿಸ್ತಾರೆ, ಇವಾಗ ಕೆಲಸ ಜಾಸ್ತಿ ಆಗಿತ್ತು, ಈಗ ಈಗ ಒಂಥರ ಟೇಕ್ ಅನ್ನಂಗ ಆಗಿತ್ತು ಇವಾಗ ಆಗ್ಲೇ. ಆದ್ರೆ ತೊಂದ್ರೆ ಇಲ್ಲ, ಆದ್ರೆ ನೀವು ಅಲ್ಲಿ ದೊಡ್ಡ ಮನ್ಸ್ ಮಾಡಿದಿರಲ್ಲ, ಬೇರೆಯವ್ರ ಮೂಲಕ ಅಂದ್ರೆ ನೀವು ವಿದ್ಯಾರ್ಥಿಗಳ ಮೂಲಕ ಮಕ್ಕಳುಗಳ ಮೂಲಕ ಆ ಕೆಲಸ ಮಾಡಿಸ್ತಾ ಇದ್ದೀರ, ಅದು ಅದನ್ನ ನಾವು ಮೆಚ್ಕೊಳ್ಬೇಕಾಗತ್ತೆ. ಅಲ್ಲಿಗೆ ಇನ್ನು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಕೈ ಕೊಟ್ಕೊಂಡು ಕೂತ್ಕೊಳ್ಳಿಲ್ವಲ್ಲ, ಅದನ್ನ ನಾವು ಮೆಚ್ಕೋಬೇಕಲ್ವಾ? ನಿಜಮ್ಮ, ಪಾಠ ಪ್ರವಚನ ಚೆನ್ನಾಗಿ ನಡೆದಿದೆ ರೀ. ಎಷ್ಟು ಮಂದಿ ಸಾಕಷ್ಟು ಒಂದು ಸಾವಿರಾರು ವಿದ್ಯಾರ್ಥಿಗಳಾಗಿದ್ದಾರೆ ನೋಡ್ರಿ, ಬರುವಂತವ್ರು ಸಂಗೀತ ತಗೊಂಡಿರ್ತಾರೆ, ಅವರು ಒಂದು ಬೆಳಕ್ ಕಾಣ್ಕೋತಾರ, ಸರಿಯಾಗಿ ಒಂದು ಬೇಸ್ ಹಾಕ್ತೀವಿ ಅದನ್ನ ಮುಂದುವರ್ಸ್ಕೋತಾರ. ಇವಾಗ ಹೆಂಗೆ ಅಂದ್ರೆ ಇವತ್ತು ವಿದ್ಯಾರ್ಥಿಗಳೇನು ಕಲಿತಾ ಇದ್ದಾರೆ ಸಾಮಾನ್ಯವಾಗಿ ನಾನು ಕೇಳ್ತಾ ಇದ್ದೀನಿ, ಈಗ ನಾನು ಇಂಥದ್ದೇ ಹಾಡಬೇಕು ಅನ್ನೋದು ಗೊತ್ತಿರಲ್ಲ ಅಥವಾ ಸಂಗೀತ ಕಲಿಬೇಕು ಅನ್ನೋದು ಗೊತ್ತಿರಲ್ಲ, ಒಟ್ಟಲ್ಲಿ ಹಾಡಬೇಕು ಅನ್ನೋ ಮನಸ್ಸಿರುತ್ತೆ ಅಷ್ಟೇ. ಅವರು ಸಂಗೀತ ಕಲಿತ್ರೇನೆ ಹಾಡೋದಿಕ್ ಸಾಧ್ಯನಾ ಅಥವಾ ಸಂಗೀತ ಕಲಿದೇನೆ ಹಾಡಬಹುದಾ ಅವರು? ನನ್ನ ಒಂದು ಕುತೂಹಲ ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆ ರೀ, ಈಗ ದೈವದತ್ವವಾಗಿ ಬಂದಿರ್ತದ್ರಿ, ಅವ್ರು ಕಲಿಬೇಕಂತ ಇರಂಗಿಲ್ಲ ಅಂತ ಅವ್ರ ತಲೆ ಆಗಿರ್ತದ, ಅಂದ್ರೆ ದೇಣಿಗೆ ಐತಿ ಹಾಡಿ ಬಂದ್ಬಿಡುದು ಅಂತ. ಅದ್ರ ಬಾಳಿಕೆ ಕಮ್ಮಿ ಅದಕ್ಕೆ. ಯಾವಾಗ ನಾವು ಕ್ಲಾಸಿಕಲ್ ಆಗಿ ಅದನ್ನ ಸ್ಟಡಿ ಮಾಡ್ಕೋತ ಬರ್ತೀವಿ, ಯಾವುದೇ ಹಾಡಿದ್ರು ನಮಗ ಅದೊಂದು ಕಠಿಣ ಅಂತ ಅನ್ಸಂಗಿಲ್ಲ. ಒಂದು ಸ್ವರ ಜ್ಞಾನ ಆಗ್ಬೇಕು, ಲಯ ಜ್ಞಾನ, ತಾಳ ಜ್ಞಾನ ಬಹಳ ದೀಪದರಿ ಅದು. ನಿಜ ನಿಜ, ಹಾಗೋದಾಗ ಅದು ಆ ಒಂದು ಸಂಗೀತ ಶಾಶ್ವತವಾಗಿ ಉಳಿತದ. ನಿಜ ನಿಜಮ್ಮ. ಇವ ದೈವದತ್ತ ಹಾಡ್ತಾರಂದ್ರೆ ಅವ್ರಿಗೆ ಹಾಡೋದು ಒಂದೇ ಗೊತ್ತಿರ್ತದ, ಲಯ ತಾಳ ಇವು ಗೊತ್ತಿರಂಗಿಲ್ಲ, ಅಥವಾ ರಾಗ ಅದ್ರದ್ದು ಏನು ಪವಿತ್ರತೆ ಏನು ರಾಗ ಶುದ್ಧತೆ ಏನು ಇವದ್ರ ಬಗ್ಗೆ ಇರಂಗಿಲ್ಲ. ನಿಜ. ಸೊ ಅಲ್ಲಿಗೆ ಸಂಗೀತ ಕಲಿಯುವಂತದ್ದು ಬೇಕು ಅಂತ ಹೇಳ್ತೀರಾ? ಆಮೇಲೆ ಅದು ಸಾಹಿತ್ಯ ನಾವು ಸ್ಟಡಿ ಮಾಡ್ತೇವೆ ಅಲ್ರಿ, ಅದ್ರ ಅರ್ಥ ತಿಳಿಬೇಕು ನಮ್ಗೆ. ಆಮೇಲೆ ಇದಕ್ಕೆ ಯಾವ ದಾಟಿ ಹೊಂತದ, ಯಾವ ರಾಗ ಹೊಂತದ, ಇಲ್ಲಿ ಯಾವ ನಾವು ಯಾವೊಂದು ರಸವನ್ನು ಉತ್ಪನ್ನ ಮಾಡ್ಬೇಕು ಅಥವಾ ಭಾವನೆ ಭಾವದೊಳಗದ ಇದು ಎಲ್ಲ ತಿಳ್ಕೊಂಡು ಹಾಡ್ಬೇಕು. ಖಂಡಿತ. ಸೊ ಯಾಕೆಂದ್ರೆ ಎಷ್ಟೋ ಜನರಲ್ಲಿ ತಲೆಯಲ್ಲಿ ಇದ್ದೇ ಇರುತ್ತೆ, ಅದು ಬಹುಶಃ ಇವತ್ತಿನ ದಿನಗಳಲ್ಲಿ ಜಾಸ್ತಿ ಇದೆ. ಏ ನಮ್ಗೆ ಹಾಡಕ್ ಚೆನ್ನಾಗಿ ಬಂದ್ರೆ ಸಾಕು, ಸಂಗೀತ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ, ಬಾ ಹೋಗ್ಬಿಡೋಣ ಆಡ್ಬಿಡೋಣ ಅನ್ನೋಂಥ ಮನಸ್ಥಿತಿಲಿ ಇರ್ತಾರೆ ಜನ.
ಬಹುಶಃ ನೀವು ಹೇಳೋ ಪ್ರಕಾರ ಅದ್ ನಂಗೆ ಸತ್ಯ ಅಂತ ಅನ್ಸುತ್ತೆ ಇರುತ್ತೆ ಅದು, ಆದ್ರೆ ಅದು ಅಷ್ಟು ದಿನ ಬಾಳಿಕೆ ಬರೋದಿಲ್ಲ. ಸೊ ಅದನ್ನ ಕಲ್ತ್ ಬಿಟ್ಟು ಹೋದ್ರೆ ಎರಡೂ ಸಿಗತ್ತೆ, ಅಲ್ಲಿ ಸಂಗೀತ ಜ್ಞಾನ ಇರುತ್ತೆ, ನಿಮ್ಗೆ ದೈವದತ್ವ ಬಂದಿದೆ, ಎರಡೂ ಸೇರಿಸಿ ನಾವು ಇನ್ನೂ ಸಾಕಷ್ಟು ದೂರ ನಡೀಬಹುದು ಸಾಧನೆಯಲ್ಲಿ. ನಿಜಮ್ಮ, ತುಂಬಾ ಸಂತೋಷ. ಆಮೇಲೆ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಅಂತಾರಲ್ರಿ, ಅದಲ್ವಾ? ಎಷ್ಟು ನಾವು ಇದ್ ಮಾಡ್ಬೇಕು ಅಂದ್ರೆ ಅಷ್ಟು ಟೈಮ್ ತಗೊಂಡೇಬೇಕು, ಅವಸರ ಮಾಡಿ ಬರ್ಬಿದ್ರ ಅಲ್ಲಿ ಅದ ಹೇಳ್ದಂಗೆ ನೀವು ಅಲ್ಲಿಗೆ ಅದು ಬಾಳಿಕೆ ಬರೋದಿಲ್ಲ, ಅರ್ಧಕ್ಕೆ ನಿಲ್ಲುತ್ತೆ ಅದು. ನಿಜಮ್ಮ, ಖಂಡಿತ. ನೀವು ಗಮನಿಸಿದಂತಹ ಮಟ್ಟಿಗೆ ಇವತ್ತಿನ ದಿನಗಳಲ್ಲಿ ಕಲಿಯುವಂತರಾಗ್ಲಿ ಅಥವಾ ಯಾರೇ ಆಗಿರಲಿ, ಈ ಜಾನಪದ ಸಂಗೀತ ಆಗಿರಬಹುದು, ನೀವು ಹೇಳ್ದಂಗೆ ನಮ್ಮ ವಚನ ಸಂಗೀತ ಆಗಿರಬಹುದು, ಈ ತರದ್ದು ಕಲಿಯೋದನ್ನ ಬಿಟ್ಟು ಬರೀ ಈ ವೆಸ್ಟರ್ನ್ ಸ್ಟೈಲು ಅಥವಾ ಈ ಕಡೆ ಒಲವು ಜಾಸ್ತಿ ಆಗ್ತಿದೆಯಾ, ಅಥವಾ ನಮ್ಮ ಮೂಲ ಏನಿದೆ ಅಥವಾ ಒಂದು ಸತ್ವ ಏನಿದೆ ಅನ್ನೋ ಮರಿತಾ ಇದ್ದಾರಾ, ಏನಾದ್ರು ಅನಿಸ್ತಿದೆ ಆ ರೀತಿ? ಎಲ್ಲ ನೋಡ್ರಿ, ಅದ ಪ್ರವಾಹದ ಫ್ಲೋ, ಒಮ್ಮೆ ಹಿಂಗು ಇರೋದ ಹಿಂಗು ಇರೋದ ಎಲ್ಲಾ ರೀತಿಯಿಂದನೂ ಇರ್ತದ್ರಿ. ಒಂದ್ ಜನರೇಷನ್ ಗೆ ನಿಮ್ಗೆ ಈಗ ಕ್ಲಾಸಿಕಲ್ ಬೇಕಂದ್ರೆ, ಇನ್ನೊಂದ್ ಜನರೇಷನ್ ಗೆ ಸುಗಮ್ ಸಂಗೀತ ಬೇಕಾಗಿರ್ತದೆ, ಇನ್ನೊಂದ್ ಜನರೇಷನ್ ಫಿಲ್ಮ್ ಸಂಗೀತ ಸಾಕಂತ ಹೇಳ ಅಂತ ಇರ್ತದ. ಈಗ ಇವ್ರು ಏನ್ ಮಾಡ್ಯಾರ, ಕೆಲವು ಈಗಿನ ಯುವಕರು ಈ ವೆಸ್ಟರ್ನ್ ಇದಕ್ಕೆ ಹೊರಳಿದ್ದಾರೆ, ಆದ್ರೆ ಅದು ಮತ್ತು ಬರುವುದನ್ನಾರಿ, ಅದು ವಾಪಸ್ ಮತ್ತೆ ಬಂದೇ ಬರುತ್ತೆ ಅಂತೀರಾ? ಒಂಥರ ಕಡಲು ಹಿಂಗ್ ಹೋದ್ರೆ ಮತ್ತೆ ಬರ್ಲಿಕ್ಕೆ ಬೇಕು. ನಾವು ಯಾವ ಸಂಸ್ಕಾರದಾಗ ಬೆಳೆದೇವಲ್ರಿ, ಅದು ಹಳ್ಳಿ ಅಲ್ಲಿಗೆ ಬಂದ ಬರ್ತದ. ನಿಜ ನಿಜಮ್ಮ, ಖಂಡಿತ. ಬೇಕಾದಷ್ಟು ನೀವು ಜಗತ್ತ ಸುತ್ತಾಡ್ ಬರ್ರಿ, ನಮ್ಮ ಸಂಸ್ಕಾರ ಏನೈತಿ ಅದು ಮತ್ತು ಹಿಂದಾಡಿ, ಹೌದಪ್ಪ ಅಲ್ಲೇನೆ ನಾವು ಎಷ್ಟು ನಮ್ಗೆ ತೃಪ್ತಿ ಇತ್ತಲ್ಲ ಆತ್ಮತೃಪ್ತಿ ಅಂತ ಬರೋದನ್ನ. ನಿಜ ನಿಜಮ್ಮ. ಅಲ್ಲ ಹೆಂಗಾಗ್ತಾ ಹೋಗುತ್ತೆ ಅಂತಂದ್ರೆ, ಇದು ನಾವು ಅದನ್ನ ಕಲಿತೀವಿ ಏನ್ ಕಲಿತೀವಿ ಅಂತ ಎಲ್ಲ ಹೋಗಿರ್ತೀವಿ, ಆದ್ರೆ ಮೂಲನೇ ಮರೆತು ಬಿಟ್ಟು ಮುಂದಕ್ಕೆ ಹೋದ್ರೆ ಸಾಧ್ಯನೇ ಇಲ್ಲ, ಮೂಲಕ್ಕೆ ಮತ್ತೆ ಬರಲೇಬೇಕು ಅವ್ರಂತ. ಖಂಡಿತಮ್ಮ. ನಮ್ಮ ಹೇಳಿ, ಈಗ ಮಕ್ಕಳ ಒಂದು ವಿಚಾರದಲ್ಲೂ ಕೂಡ ತಾವು ಅಷ್ಟೇ ಆಸಕ್ತಿನ ಮೂಡಿಸಿದೀರಾ, ಮಕ್ಕಳು ಕಲಿತಾ ಇದ್ದಾರೆ ಅಲ್ವಾ? ನಿಮ್ಮ ಒಂದು ಯೋಜನೆಗಳ ಪ್ರಕಾರ, ಆಯ್ತಾ, ಈಗ ಮಕ್ಕಳು ಹೊರದೇಶಗಳಲ್ಲೆಲ್ಲ ಇದ್ದಾರೆ, ಆಯ್ತಾ, ಈಗ ಅವರ ಒಂದು ಸಹಾಯದಿಂದ ಆಗ್ಲಿ ಅಥವಾ ಅಲ್ಲಿ ಹೊಸ ಯೋಜನೆಗಳನ್ನ ರೂಪಿಸುವಂತದ್ದು ಏನಾದ್ರೂ ಇದೆಯಾ, ನಮ್ಮ ದೇಶದಲ್ಲಿ ಹೊರತುಪಡಿಸಿ ಬಿಟ್ಟು ಅಲ್ಲಿ ಮಾಡುವಂತದ್ದು ಏನಾದ್ರೂ ಇದೆಯಾ? ಇದೇ ರೀ, ನಮ್ಮಲ್ಲಿ ಮಾಸ್ಟರ್ ಮೈಂಡ್ ಅದಲ್ರಿ, ಯಜಮಾನ್ರಿದ್ದಾರೆ, ಮಾಸ್ಟರ್ ಮೈಂಡ್ ಇಟ್ಕೊಂಡ್ಬಿಟ್ಟಿದ್ದೀರಾ. ನಿಜ ನಿಜಮ್ಮ ನಿಜ, ಪಕ್ಕದಲ್ಲೇ ಆತರ ಇರುವಾಗ ನಮ್ಗೆ ಇನ್ನೊಂದು ಸ್ಫೂರ್ತಿ ಇರುತ್ತೆ ಮನಸ್ಸಿಗೆ, ಒಂದ್ ಸ್ವಲ್ಪ ಮುಂದ್ ಬೀಳೋದ್ ಕಮ್ಮಿ ರೀ, ಯಾಕಂದ್ರೆ ನಾವು ಅದೇ ರೀತಿ ಬೆಳೆದೇವೆ, ಅವ್ರು ಬಿಡಲ್ಲ ನಮ್ನ. ಇಲ್ಲ, ಇದೆ ಇನ್ನೊಂದ್ ಸ್ವಲ್ಪ ಇದೆ, ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಅವ್ರ ಇರ್ಬೇಕಲ್ಲ, ಒಬ್ರು ಬೆನ್ನಿಂದ ಹಿಂಗ್ ಸ್ವಲ್ಪ ಅನ್ನೋರು ಇರ್ಬೇಕು, ಪುಷ್ ಇರ್ಬೇಕು ನಮಗೆ, ಯಾಕಂದ್ರೆ ನಾವು ಹೆದರ್ಕೊಂಡು ಹಿಂದೆ ಉಳಿದ್ಬಿಟ್ರೆ ಕಷ್ಟ. ಅವ್ರು ಮಾಡೋ ಯಾವ ಯೋಜನೆಗೂ ನಾನು ಇದು ಮಾಡಲ್ಲ ರೀ, ಅಡ್ಡತಡೆ ತರಂಗಿಲ್ಲ, ಅವ್ರು ಮಾಡೋ ಯೋಜನೆ ಏನದಾವಲ್ಲ. ಅಲ್ಲ, ನೀವೇ ಹೇಳ್ದಂಗೆ ಮಾಸ್ಟರ್ ಮೈಂಡ್ ಆದ್ಮೇಲೆ ಅವ್ರ ಪ್ಲಾನ್ ಹಂಗೆ ಇರುತ್ತೆ, ಮತ್ತು ಸಮಾಜಕ್ಕೆ ಬಹಳ ಒಳ್ಳೆ ಸೇವೆ ಸಿಗ್ತಿರ್ತದ, ಅವ್ರು ಅಂತ ಪ್ಲಾನ್ ಇರ್ತಾರೆ ನೋಡಿ. ಅಲ್ಲ, ನಮ್ಗೆ ಅನ್ಸುತ್ತಮ್ಮ ನಿಜವಾಗ್ಲು, ಈ ನೋಡಪ್ಪ, ಈಗ ಮನೆಯಲ್ಲಿ ಹಾಡಾಡ್ತಾರೆ, ಮುಗೀತು, ಮಕ್ಕಳ ಫಾರಿನ್ ಅಲ್ಲಿ ಇದಾರೆ, ಮುಗೀತು, ನನಗೊಂದು ಕೆಲಸ ಇದೆ, ಮುಗೀತು, ಸಾಕು, ನಮ್ ಚೊಕ್ಕಟ್ಟು ಜೀವನ ಮುಗಿಸ್ಕೊಂಡ್ಬಿಡೋಣ, ಅಷ್ಟರಲ್ಲಿ ಇರೋಣ ಅಂತನವ್ರು ಬಹಳಷ್ಟು ಜನ ಇದ್ದಾರೆ. ಅದೇನು ತಪ್ಪಲ್ಲ, ಸ್ವಾಭಾವಿಕ. ಆದ್ರೆ ಅದಕ್ಕಿಂತ ಒಂದ್ ಹೆಜ್ಜೆ ಯೋಚನೆ ಮಾಡಿ, ಅದಕ್ಕಿಂತ ಒಂದ್ ಸ್ವಲ್ಪ ಮೇಲ್ ಹಂತದಲ್ಲಿ ಯೋಚನೆ ಮಾಡಿ. ಸ್ವಾಭಾವಿಕ ಏನ್ ಯೋಚನೆ ಮಾಡ್ತಾರಲ್ಲ, ನಾವು ಹಂಗದೇವಿ, ಅವ್ರು ಹಂಗ್ ಬಿಡಂಗಿಲ್ಲ, ಬರೀ ಮಾತುಗಳಲ್ಲ ಆದ್ರೆ ಸಾಲದಲ್ಲಿ. ನಾವು ಮೊದ್ಲು ಸಮಾಜ ಸೇವಾನ ಮಾಡಿರಿ, ಮೊದ್ಲು ಸಂಗೀತ ಮೂಲಕ ಮಾತ್ರ ರೀ, ಬರೀ ಸಮಾಜ ಸೇವಾನೇ ಮಾಡಿದೆವು, ಮತ್ತೆ ಇವಾಗ ಅದೇ ನನಗ್ ತೊಂದರೆ ಇರೋದ್ರಿಂದ ಹಿಂಜರಿತೇನೆ, ಇಲ್ಲ ನಾನು ಕೂಡ ಅದಕ್ಕಾಗಿ ಡೆಡಿಕೇಟ್ ಇದ್ದೆ ನಾನು. ಹೇಳಿ, ಇವಾಗ ನೀವು ಒಂದು ಹಾಡಾಡುವಾಗ ನಿಮ್ಮ ಮನೆಯವರು ಅವ್ರು ನಾಟಕಕಾರರು ಅಂತ ಹೇಳಿದ್ರೆ, ಆಗೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಕಲೆಯನ್ನ ಅವ್ರು ನೋಡುವಾಗ, ಅಂದ್ರೆ ನೀವು ಪ್ರದರ್ಶಿಸುವಾಗ ಅವ್ರನ್ನ ಅವರೊಬ್ಬ ಪ್ರೇಕ್ಷಕನಾಗಿ, ಮತ್ತೆ ಅವರೊಂದು ಕಲೆಯನ್ನು ನೀವೊಬ್ಬರು ಪ್ರೇಕ್ಷಕನಾಗಿ ನೋಡಿದಾಗ, ನಿಮ್ಮ ಒಂದು ಭಾವನೆಗಳನ್ನ ಸ್ಪಂದಿಸುವಂತದ್ದು ಯಾವ ರೀತಿ ಆಗಿರುತ್ತೆ, ಅಥವಾ ಅದನ್ನ ವ್ಯಕ್ತಪಡಿಸುವಂತ ರೀತಿ ಹೇಗಿರುತ್ತೆ? ಬಹಳ ಖುಷಿ ಆಗ್ತದ್ರಿ ಅಷ್ಟವ್ರು, ಆದ್ರೆ ಈಗ ಸ್ವರ ಜ್ಞಾನ ಆಗ್ಲಿ ಇವೆಲ್ಲ ಇಲ್ಲ ಅವ್ರಿಗೆ, ಆದ್ರೆ ಯಾವ ಉತ್ಕೃಷ್ಟ ಮಟ್ಟದ ಸಂಗೀತ ಅನ್ನೋದು ಕೇಳಾಕತ್ತದ್ರಿ ಅವ್ರಿಗೆ, ಗೊತ್ತಾಗ್ಯದ. ಈಗ ಹಂಗೆ ನಮ್ಗೆ ಅವ್ರ ಸಾಹಿತ್ಯ ಬರವಣಿಗೆ ಇರ್ತದಲ್ರಿ, ಒಮ್ಮೆ ಕೊಡ್ತಾರೆ ಈ ಪುಸ್ತಕ ಬರೋದು ನೋಡೋಣ ಹೆಂಗೆ ಅಂತೇಳಿ, ನಾವು ಕೆಲವೊಮ್ಮೆ ನಾನು ಕೂಡ ಬಹಳ ಹರ್ಷ ವ್ಯಕ್ತಪಡಿಸ್ತೇನೆ ರೀ, ಬಹಳ ನಾಲೆಜಬಲ್ ಅದಾರೆ ಅವ್ರ ಪರ್ಸನ್. ಇವಾಗ ಒಂದ್ 40-50 ಬುಕ್ ಬರ್ತಾರೆ ಅವ್ರ ಇಂಗ್ಲಿಷ್ನಲ್ಲಿ, ನೋಡಿ ಕನ್ನಡದಲ್ಲಿ ಒಂದ್ 20 ಏನ್ರಿ, ಆಮೇಲೆ ನಾಟಕಕ್ಕೂ ಬರೀತಾರೆ. ಈ ಬಸವಣ್ಣ ಒಂದ್ ಕಾದಂಬರಿ ಬರ್ದಾರಿ ಅವ್ರು, ಇನ್ನು ಅದನ್ನ ಏನ್ ಮಾಡಿಲ್ಲ, ಹೊರಗೆ ಹಾಕಿಲ್ಲ, ಇಂಗ್ಲಿಷ್ನಾಗ ಬಸವಣ್ಣ ಕಾದಂಬರಿ ಬರ್ತಾರೆ ನೋಡಿ. ಎಲ್ಲ ಒಟ್ಟಿನಲ್ಲಿ ಹೆಂಗ ಅನ್ಸ್ಬಿಡುತ್ತೆ ಅಂದ್ರೆ, ನನಗೆ ಒಂಥರ ಖುಷಿ ಅನಿಸ್ತಾ ಇದೆ. ಇದು ಹೆಂಗಿದೆ ಅಂದ್ರೆ, ಮನೇಲಿ ಏನೋ ಒಂಚೂರು ಕೆಮ್ಮು ಅಥವಾ ನೆಗಡಿ ಏನಾದ್ರು ಆಗಿತ್ತು ಅಂದ್ರೆ, ಒಂದಷ್ಟೇನೋ ಮನೇಲಿ ಯಾರು ಒಂದು ಅದು ಕಷಾಯ ಕೊಡಿ ಇದು ಕಷಾಯ ಕೊಡಿ ಅಂತ ಹೇಳ್ತಾರೆ, ಇದು ಎಲ್ಲರ ಮನೇಲಿ ನಡೆಯುತ್ತೆ. ಆದ್ರೆ ಈ ಬರವಣಿಗೆ, ಸಾಹಿತ್ಯ, ಸಂಗೀತ ಅಂತ ವಿಚಾರದಲ್ಲಿ ಒಂದ್ ಸ್ವಲ್ಪ ಎಲ್ಲೋ ಡೌಟ್ ಇದೆ, ಅಥವಾ ಇದು ಒಂಚೂರು ಚೆನ್ನಾಗಿದೆಯಾ ನೋಡು, ಇದು ಹೆಂಗಿದೆ ಹೆಂಗಿದೆ ಅಂದ್ರೆ, ಇದು ಒಂಥರ ಎಲ್ಲ ಗೊತ್ತಿದ್ದವರೇ ಇದೀವಿ ನಾವಿಲ್ಲಿ, ಎಲ್ಲರೂ ಒಂದೇ ಕ್ಷೇತ್ರದಲ್ಲಿ ಇದೀವಿ ನಾವು, ವಾತಾವರಣ ಹಂಗೆ ಇರುತ್ತೆ. ಹೊರಗಡೆ ಕೆಲಸನೂ ಅದೇ, ಮನೆ ಒಳಗೂ ಅದೇ ಇದ್ದಾಗ, ವಾತಾವರಣ ಒಂದೇ ಆದಾಗ ಮನಸ್ಸು ಕೂಡ ಅಷ್ಟೇ ನಿರ್ಮಲವಾಗಿರುತ್ತೆ ಅಲ್ವಾ?
ಉರ್ದು ಎಲ್ಲ ಗೌಣ ರೀ ನಮ್ಮಲ್ಲಿ ಅಕಾಡೆಮಿಕ್ ಇವನ್ನ ಡಿಸ್ಕಷನ್ಸ್ ನಡೆದಿರ್ತವೆ. ಬಹುಶಃ ನನಗೆ ಅನ್ಸುತ್ತೆ ನೀವೆಲ್ಲರೂ ಕೂತ್ಕೊಂಡು ಮಾತಾಡುವಾಗ ಬೇರೆ ವಿಚಾರಕ್ಕಿಂತ ಬರೀ ಸಂಗೀತ ಸಾಹಿತ್ಯ ಇವುಗಳ ವಿಚಾರನೇ ಜಾಸ್ತಿ ಯೋಜನೆ ಹಾಕಿರ್ತಾರ ಪ್ರಾಜೆಕ್ಟ್ ನಾವು ಈ ವರ್ಷ ಇಂತದ್ ಮಾಡುದಂದ್ರೆ ಮಾಡ್ಲೇಬೇಕು ಮಾಡ್ಲೇಬೇಕು. ನಿಜ ನಿಜ. ಹೇಳಿ, ಇವತ್ತಿನ ದಿನಗಳಲ್ಲಿ ಏನು ಮಕ್ಕಳೆಲ್ಲ ಸಂಗೀತ ಕಲಿತಾ ಇದಾರಲ್ಲ, ಸೊ ಇವ್ರಿಗೆ ಯಾವ ನಿಟ್ಟಿನಲ್ಲಿ ಅವ್ರು ತಯಾರಿ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಇವತ್ತಿನ ಮಕ್ಕಳಿಗೆ ಒತ್ತಡನೂ ಹಾಗೆ ಇದೆ. ಶಾಲೆಗೆ ಹೋಗ್ಬೇಕು, ಟ್ಯೂಷನ್ಸ್ಗೆ ಹೋಗ್ಬೇಕು, ಮತ್ತೆ ಅವ್ರಿಗೆ ಬೇರೆ ಕಲಿಯುವಂತ ಕ್ಲಾಸಸ್ಗೆ ಹೋಗ್ಬೇಕು, ಜೊತೆಗೆ ಸಂಗೀತ ಅಷ್ಟೇ ಅದು ಕಲಿಬೇಕು, ಇರೋದು 24 ಗಂಟೆನೆ. ಮತ್ತೆ ಹಾಗೆ ಮಾಡಿದ್ರಿ, ಅವರು ಟ್ಯೂಷನ್ಗೂ ಹೋಗ್ತಿದ್ರು, ಮತ್ತೆ ಕೇಂದ್ರ ವಿದ್ಯಾಲಯದಾಗ ಅಭ್ಯಾಸ ಮಾಡಿದವ್ರಿ, ಅವರು ಸೈನ್ಸ್ ತಗೊಂಡ್ರು ನೋಡಿ, ಆಯ್ತ್ರಿ, ಇದು ಬಿ ಎ ಮಾಡಿದ್ರು, ಎನ್ ಎಸ್ ಹೋದ್ರು. ಖರೆ ಅವ್ರಿಗೆ ಸಂಗೀತ ನಾವು ಹಾಕಿದೀವಿ ಅಲ್ರಿ ಅಂದ್ರೆ, ನಮ್ಮ ಮನೆಯೊಳಗನೆ ಸಿಗುವಂತ ವಿದ್ಯೆಗಳನ್ನ ನಾವು ಮಕ್ಕಳಿಗೆ ಕಲಿಸೋದು ಬಹಳ ಚಲೋ. ಸರಿ, ಓಕೆ, ನಾವು ಹೇಳ್ಕೊಡ್ತೇವಲ್ಲ, ರಕ್ತಗತನು ಅವ್ರಿಗೆ ಬಂದಿರ್ತದೆ, ಬೇಗ ಪಿಕಪ್ ಆಗ್ತಾರ್ರಿ. ಆಮೇಲೆ ಅದರದ್ದು ಲಾಭ ಎಷ್ಟಾತಂದ್ರೆ ಅವ್ರಿಗೆ, ನಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರಕ್ಕೆ ಜಾಸ್ತಿ ಸಹ, ಆಮೇಲೆ ಒಂದಿರ್ತೇ ಪ್ರಬುದ್ಧತೆ ಕಮಿಟ್ಮೆಂಟ್ ರೀ ಅದು ಬರ್ತದೆ. ಅಷ್ಟೇ ಅಲ್ಲ, ಅವ್ರ ಗಣಿತ ಸುಧಾರಿಸ್ತು, ಗಣಿತಗೆ ಜಾಸ್ತಿ ಅಬ್ಸರ್ಷನ್ ಮತ್ತು ಕಾನ್ಸಂಟ್ರೇಷನ್ ಎರಡೂ ಬೇಕಲ್ಲ. ಹೀಗಾಗಿ ಸಂಗೀತ ಕಲ್ತಿರೋದ್ರಿಂದ ಅವ್ರಿಗೆ ಗಣಿತ ಕೂಡ ಸುಲಭ ಆಗತ್ತೆ. ಸೊ ಇವಾಗ ಈಗ ನಿಮ್ಮ ಮನೇಲಿ ಆ ರೀತಿ ವಾತಾವರಣ ಆಗಿತ್ತು, ಈಗ ಸಾಮಾನ್ಯವಾಗಿ ಕಲಿಯುವಂತ ಮಕ್ಕಳಿಗೆ ಅವ್ರು ಯಾವ ರೀತಿ ಕಮಿಟ್ ಆಗಿರ್ಬೇಕು ಅಥವಾ ಹೆಂಗೆ ಅವ್ರ ತಯಾರಿ ಇರಬೇಕು? ಹೆಂಗಂದ್ರೆ ಅವ್ರ ಸಾಧನೆ ಅನ್ಕ ಮಾಡ್ಲೇಬೇಕ್ರಿ, ಅದ್ರ ತಕ್ಕಂಗೆ ಮನೆಯಾಗ ಪ್ರೋತ್ಸಾಹ ಮಾಡ್ಬೇಕು. ಯಾಕಂದ್ರೆ ಇದು ಒಟ್ಟ ಟೀಮ್ ವರ್ಕ್ ಅಂದಲ್ಲ, ನಿಮ್ಗೆ ಸಂಗೀತ ಒಬ್ಬರಿಂದ ಮಾಡ್ಕೊಂಡು ಹೋಗ್ತೀವಿ ಅನ್ನಕ್ ಆಗಲ್ಲ. ನಿಜ ನಿಜ. ಒಬ್ರು ಸಾಧನೆ ಮನೆಯಾಗ ಮಾಡೋರು ಇದ್ರಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡೋರು ಬೇಕು, ಬೇಕೇ ಬೇಕು. ಆಮೇಲೆ ಅವ್ರ ಕಲಾಕಾರ ಅಂತ ಟ್ರೀಟ್ ಮಾಡಿ ಅವ್ರಿಗೆ ಒಂದು ವಿಶೇಷ ಇದು ಕೊಡ್ಬೇಕಲ್ರಿ, ನಾವು ಕಾಳಜಿ ವಹಿಸ್ಬೇಕಲ್ಲ, ಕಾಳಜಿ ವಹಿಸ್ಲೇಬೇಕು. ಅಂತವಾದಾಗ ಸಾಧ್ಯ ಆಗ್ತದ್ರಿ, ಅದೊಂದು ದೊಡ್ಡ ತಪಸ್ಸಲ್ರಿ. ನಿಜ ನಿಜ, ಖಂಡಿತ. ಅದು ಸಂಗೀತ ಹೆಂಗಿರ್ತದ್ರಿ, ಒಂದು ಪೂರ್ಣ ಅಮೂರ್ತ ಕಲೆ ಅದು. ಹಿಡ ತೋರ್ಸಕ್ಕೂ ಬರಂಗಿಲ್ಲ. ಈಗ ಸ್ವರ ಇದು ಇದು ನಿಂಗೆ ಹತ್ತಲಿಲ್ಲಪ್ಪ ಅಂದ್ರೆ ಅವನೇ ತಿಳ್ಕೊಬೇಕು, ಅದನ್ನ ಸ್ವರ ಕಮ್ಮಿ ಹತ್ತೋ ಹೆಚ್ಚಾತೋ ಅದನ್ನ ಅವನೇ ಅನುಭವಿಸ್ಬೇಕು. ಒಂಥರ ಈಗ ಅನುಭವ ಇದ್ದಂಗನರಿ, ಹಿಡಿದು ತೋರ್ಸಕ್ಕೂ ಬರಂಗಿಲ್ಲ. ಆಮೇಲೆ ಬಾರಿಸ್ತೇವ್ ಅಂತ ಇಟ್ಕೋರಿ, ನಾವು ಹಾರ್ಮೋನಿಯಂಗೆ ಬಾರಿಸ್ ತೋರಿಸ್ತೇವೆ ಇದು ಹಿಂಗ್ ಬರ್ಬೇಕು ನೋಡ್ಪ ಅಂತ, ಅದ್ ಹೆಂಗೈತಿ ಅನ್ನೋದು ಅವ ತಿಳ್ಕೊಬೇಕಲ್ರಿ, ಕಲೆ ಅವನೇ ತಿಳ್ಕೊಬೇಕು. ಬಹಳ ಕಠಿಣ ಇರ್ದಾರಿ ಇದು. ನಿಜ ನಿಜ. ಇದೊಂಥರ ಹೆಂಗಿದೆ ಅಂತಂದ್ರೆ ಕತ್ತಲ ಸೂಜಿ ಹುಡುಕ್ದಂಗೆ ಅಂತ ಹೇಳ್ತಾರೆ. ಇದನ್ನ ಹೇಳ್ತಾರಿ, ಅದು ಏನು ಒಂದು ಅಲಗ ಇರ್ತದಲ್ರಿ, ಕತ್ತೆ ಅಲಗಿನ ಮೇಲೆ ನಡೆದಂಗೆ ಇರ್ತದ, ಅಷ್ಟೇ ಕಠಿಣವಾದಂತ ವಿದ್ಯೆ. ಹಸಿ ಧಾರ ವೃತ್ತ ಅಂತ ಐತ್ರಿ ಅದು ಸಂಸ್ಕೃತಾಗ, ಹಂಗಿದ್ದಂಗ್ರಿ ಇದು. ಅಲಗನ್ ಹಿಂಗಿಟ್ಟು ನಡ್ದಂಗೆ ಇರ್ತದ, ತುಂಬಾ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರ್ಬೇಕು. ಅದ ಅಷ್ಟೇ ಇದು ಇರ್ತದ್ರಿ, ಬಹಳ ಜಾಗರೂಕತೆಯಿಂದ ಸ್ವರಗಳನ್ನ ಪ್ರಯೋಗ ಮಾಡ್ಬೇಕು, ಆ ಸ್ವರ ಸ್ಥಾನ ತಿಳ್ಕೊಬೇಕು. ಇವೆಲ್ಲ ಸಾಧಕ ಮಾಡ್ತಿರ್ತಾನ್ರಿ. ಓಕೆ, ಅವ್ನ್ ಪ್ರೋತ್ಸಾಹ ಬೇಕಲ್ರಿ, ಬೇಕೇ ಬೇಕಮ್ಮ, ಪ್ರೋತ್ಸಾಹ ಇಲ್ದಿದ್ರೆ ಕಷ್ಟ. ಮನೆಯವರೆಲ್ಲ ನಿಲ್ಬೇಕ್ರಿ, ಅಂದಾಗ ಒಂದೊಬ್ಬರು ಕಲಾಕಾರ ಹೊರಬೀಳ್ತಾರ್ರಿ. ಖಂಡಿತ ಖಂಡಿತ. ಆದ್ರೆ ಸಮಾಜದಾಗ ಮನ್ನಣೆನೂ ಅಷ್ಟ ಬೇಕ್ರಿ ಒಮ್ಮೆಮ್ಮೆ. ಈಗ ಈಗ ವಯಸ್ಸಿಗೆ ಹೇಳ್ಬೇಕಾಗತ್ತೆ ಹೇಳ್ತೇನ್ರಿ, ಕೆಲವೊಂದು ಟೈಮಿಗೆ ಬಹಳ ಸಮಾಜ ಮನ್ನಣೆ ಬೇಕಾಗ್ತದೆ. ಆಮೇಲೆ ಏನು ಕೆಲ ಮಂದಿ ಸಂಗೀತಗಾರ ಏನೂ ಸಿಗ್ಲಾರ್ದಂಗೆ ಸಮಾಜ ಮನ್ನಣೆ ಆಗ್ಲಿ, ಸರ್ಕಾರ ಪ್ರಶಸ್ತಿ ಆಗ್ಲಿ, ಅವ್ರ ಪ್ರೋತ್ಸಾಹ ಆಗ್ಲಿ ಸಿಗ್ಲಾರ್ದ ಹೋಗ್ತಾರೆ. ಅದ್ ಬಹಳ ಕೆಟ್ಟರಿ, ಅದ ಪಾಪ ತಪಸ್ ಮಾಡಿರ್ತಾರಲ್ರಿ, ಯಾರೇ ಆಗ್ಲಿ ಯಾರೇ ಆಗಿರ್ಲಿ. ಆಮೇಲೆ ನಮ್ಗೆ ಹೆಣ್ಮಕ್ಳಿಗ್ರಿ ವಯಸ್ಸಾಗ್ಲ ಅನ್ನೋರು ಆರೋಗ್ಯ ಕೆಟ್ಟ ಬಿಡ್ತದೆ, ಇವರು ವಯಸ್ಸಾಗೇ ಇಲ್ಲ ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡ್ಬೇಕು ಅಂತ ಹೇಳಿ ಹಿಂಗ್ ಡಿಸ್ಕಷನ್ ನಡೀತಾವ್ರಿ. ಈ ರೀತಿನೂ ಆಗುತ್ತಾ? ಆಗುತ್ತರಿ. ಎಷ್ಟು ದಿನ ಅವ್ರು ಸಾಧನೆ ಮಾಡಿದ್ರು, ಎಷ್ಟು ವರ್ಷದ ಅನುಭವ ಐತಿ ಅದನ್ನ ನೋಡಂಗಿಲ್ಲ. ಈಗ ಅವ್ರು ಹಾಡ್ತಾರನ್ರಿ, ಹಾಡಂಗಿಲ್ಲ, ಅವ್ರಿಗೆ ಯಾಕೆ ಕೊಡ್ಬೇಕ್ರಿ ಪ್ರಶಸ್ತಿ? ನಿಂಗೆ ಮುಗಿತಲ್ರಿ, ಅದ್ ನಾವ್ ಯಾಕೆ ಕೇಳ್ಬೇಕಲ್ಲಿ? ನಮ್ಮ ನಮ್ಮ ಹೆಜ್ಜೆ ಗುರುತುಗಳು ನಮ್ಮನ್ನ ನೆನಪು ಮಾಡಲ್ವಾ ಅಂತ ಅನ್ಸ್ಬಿಡತ್ತೆ ಅವಾಗಲ್ವಾ. ಇರ್ಲಿ, ತೊಂದ್ರೆ ಇಲ್ಲ, ಒಬ್ಬ ಪ್ರೇಕ್ಷಕನಾಗಿ ನಾನು ಅನ್ನೇ ಹೇಳ್ತಿದ್ದೀನಲ್ವಾ, ಆ ಹೆಜ್ಜೆ ಗುರುತುಗಳು ಮತ್ತೆ ನಮ್ಮನ್ನ ನೆನಪು ಮಾಡಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ ಮೂಲಕ ಇನ್ನೂ ಸಾಕಷ್ಟು ಬಿರುದುಗಳು ಪ್ರಶಸ್ತಿಗಳು ಹರಿದು ಬರಲಿ ಅಂತ ಕೇಳ್ಕೊಳ್ತೀನಿ ಅಂತ ಅಮ್ಮ ಹೇಳಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಾವು ಹೇಳೋದಾಯ್ತು ಅಂತಂದ್ರೆ, ಹಲವಾರು ಪ್ರತಿಭೆಗಳು ಕಾರ್ಯಕ್ರಮಗಳನ್ನು ನೋಡ್ತಿರ್ತಾರೆ, ತಾವು ಕೂಡ ಸಾಧನೆ ಮಾಡಬೇಕು ಅಂತಿರ್ತಾರೆ. ಈಗ ಹೀಗೆ ನೀವು ಹೇಳಿದಲ್ಲ, ಅಡ್ಡಿ ಆತಂಕಗಳಿಂದ ಹಿಂದೆ ಸರಿಯುವಂಥದ್ದು ಅಥವಾ ಏನೋ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ, ಅಥವಾ ಹೇಳಬೇಕು ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಜನ ಅರಿತುಕೊಳ್ತಾ ಇದ್ದಾರೆ, ಅರಿವು ಮೂಡ್ತಾ ಇದೆ. ಒಂದು ಜ್ಞಾನ ಅಂದ್ರೆ ಬರೀ ಒಂದೇ ಇಲ್ಲ, ಹಲವಾರು ಬಗೆಗಳಿದೆ ಅದರಲ್ಲಿ. ಸಂಗೀತ ಅಂದ್ರೆ ಅದರಲ್ಲೂ ಕೂಡ ಒಂದು ಜೀವನವನ್ನು ರೂಪಿಸ್ಕೊಳ್ಬಹುದು, ಒಂದು ಹೆಸರನ್ನ ಗಳಿಸಬಹುದು ಅನ್ನುವಂಥದ್ದು ಬಹುಶಃ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಅರಿವು ಮೂಡಿಸ್ಕೊಳ್ತಾ ಇದ್ದಾರೆ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ಬರೀ ಇದಷ್ಟೇ ಅಲ್ಲ, ಎಲ್ಲವೂ ಇದೆ. ಸೊ ಈ ನಿಟ್ಟಿನಲ್ಲಿ ತಾವು ಹೇಳೋದಾಯ್ತು ಅಂತಂದ್ರೆ ನಮ್ಮ ಎಲ್ಲ ವೀಕ್ಷಕರಿಗೆ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಎಲ್ಲ ವೀಕ್ಷಕರಿಗೆ ಹೇಳೋದೇನಂದ್ರೆ, ತಮ್ಮ ಮಕ್ಕಳಿಗೆ ಸಂಗೀತವನ್ನು ಕಲಿಸ್ರಿ.
ಇದರಿಂದ ಅವ್ರಿಗೆ ಸಹನೆ ಸಂಸ್ಕಾರ ಬೆಳೀತದೆ, ಒಳ್ಳೆಯ ಒಂದು ಸಂಸ್ಕಾರ ಬರ್ತದೆ. ಆಮೇಲೆ ಗಣಿತ ಕೂಡ ಅವ್ರಿಗೆ ಭಾಳ ಸುಲಭ ಆಗ್ತದೆ. ಇದು ನಾನು ಕಂಡುಕೊಂಡಂಥ ಸತ್ಯ, ಇದು ನನ್ನ ಮಕ್ಕಳಿಗೆ ಕಲಿಸಿದಾಗ ಕಂಡುಕೊಂಡಂಥ ಸತ್ಯ. ಅಷ್ಟೇ ಅಲ್ಲ, ಬರೀ ಈಗ ರಿಯಾಲಿಟಿ ಶೋ ಇಂಥವೆಲ್ಲ ಮಾಡ್ತಾರಲ್ರಿ, ಅಲ್ಲೇ ಕ್ಲಾಸಿಕಲ್ ಅವ್ರಿಗೆ ಜ್ಞಾನ ಇರಂಗಿಲ್ಲ ಹುಡುಗರಿಗೆ. ಬರೀ ಒಂದು ಸಿನಿಮಾ ಸಂಗೀತ ಹಿಂಗೆ ಇಮಿಟೇಷನ್ ಮಾಡಿ ಹಾಡಿಬಿಟ್ರು ಮುಗೀತು ಅನ್ನುವಂಥ ಒಂದು ಸ್ಥಿತಿ ಇದೆ. ಹಾಗಾಗಬಾರ್ದು. ಇದು ಶಾಸ್ತ್ರೀಯವಾಗಿನೂ ಅವರು ಅಭ್ಯಾಸ ಮಾಡಿಕೊಂಡು ಸ್ವರಜ್ಞಾನ, ತಾಳಜ್ಞಾನ, ಲಯಜ್ಞಾನ, ಅದರ ರಾಗಗಳು ಹೆಂಗೆ, ಅದರ ಶುದ್ಧತೆ ಹೆಂಗೆ, ಇವನ್ನೆಲ್ಲ ತಿಳ್ಕೊಂಡು ಅವರು ಆ ಕ್ಷೇತ್ರಕ್ಕೆ ಬಂದ್ರಂದರೆ ಅವ್ರು ಯಾವುದಾದ್ರೂ ಎಂಥ ಕಠಿಣ ಇದ್ರೂ ಕೂಡ ಅವರು ಅದನ್ನು ಸಾಗಿಸ್ಕೊಂಡು ಹೋಗ್ತಾರೆ. ತುಂಬ ಸಂತೋಷ ಅಮ್ಮ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರೆ ಇಷ್ಟ ಹೊತ್ತು ತಾವು. ನಮ್ಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಒಂಥರ ನಾವು ಕೂಡ ಎಲ್ಲೋ ಸಂಗೀತದ ಪಯಣದಲ್ಲಿ ಹೋಗ್ತಾ ಇದ್ದೀವಿ ಏನೋ ಅಂತ ಅನಿಸ್ತಾ ಇದೆ ನನಗೆ. ಅದು ಹೆಂಗೆ ಅಂದರೆ, ಯಾಕಂದರೆ ಎಲ್ಲರೂ ಕೂಡ ಈ ಕಡೆ ಮಕ್ಕಳು, ಗಂಡ, ಅಪ್ಪ ಅಮ್ಮ, ಮನೆಯವರು ಎಲ್ಲರೂ ಕೂಡ ಎಲ್ಲರ ದೃಷ್ಟಿಕೋನ ಒಂದೇ ಆದಾಗ ದಾರಿ ಸುಲಭ ಆಗುತ್ತೆ. ಸುಲಭ ಅನ್ನೋದಕ್ಕಿಂತ ಸಾಧನೆ ಮಾಡೋದಕ್ಕೆ ನಮ್ಗೆ ಅಚ್ಚುಕಟ್ಟಾಗ್ಬಿಡುತ್ತೆ ಅಂತ ಹೇಳ್ಬೋದು ನಾವು, ಅಲ್ವಾ? ಸ್ವಂತ ಒಂದು ಸಾಧನೆ ತಾವು ಮಾಡಿದ್ದೀರಾ. ಅದನ್ನ ಹೇಳ್ತೀನಲ್ವಾ, ನೀವು ಅಲ್ಲಿಗೆ ನನ್ನ ಹಾದಿ ನಿಂತಿದೆ ಅಂತ ಮಾತ್ರ ದಯಮಾಡಿ ಇವತ್ತು ಭಾವಿಸ್ಕೋಬೇಡಿ. ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ಮತ್ತು ನಮ್ಮ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತೇನೆ. ಯಾಕೆಂದ್ರೆ ಸಾಧನೆ ಮಾಡೋರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಮನಸ್ಥೈರ್ಯ ಮತ್ತು ಮನಧೈರ್ಯ. ನಮ್ಮಲ್ಲಿ ಆತ್ಮವಿಶ್ವಾಸ, ಡೋರ್ಸ್ ಆರ್ ಓಪನ್ ಅಲ್ವಾ? ಸೊ ಆ ಹಾದಿ ಹಾಕ್ಸಾಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ದೊಡ್ಡ ವಿಷಯ ಅಂದ್ರೆ ನಾನು ಆಗ್ಲೇ ಹೇಳಿದೆ ಅದನ್ನ, ತಾವು ತಮ್ಮ ವಿದ್ಯಾರ್ಥಿಗಳ ಮೂಲಕ, ಮಕ್ಕಳ ಮೂಲಕ ಆ ಒಂದು ಹಾದಿನ ಮುಟ್ಟಿಸ್ತಾ ಇದ್ದೀರಾ, ತಾವು ತಲುಪ್ತಾ ಇದ್ದೀರಾ, ಅದು ಇನ್ನೂ ಸಾಗ್ಲಿ, ಇನ್ನೂ ಬಹುದೂರ ಸಾಕ್ತಾ ಹೋಗ್ಲಿ. ನೀವು ಹೇಳ್ದಂಗೆ ಒನ್ ಸ್ಟಾಪ್ ಸೊಲ್ಯೂಷನ್ ತರ ಒಂದ್ ಜಾಗಕ್ಕೆ ಬಂದಿದೀವಿ, ಈ ನಂದ ಅಕಾಡೆಮಿಗೆ ಬಂದಿದೀವಿ ಅಂದ್ರೆ ಎಲ್ಲ ಕಲೆಗಳು ಅಲ್ಲಿ ನಮ್ಗೆ ಸಿಗುತ್ತೆ, ಕಲೆಯನ್ನ ಕಲಿಬಹುದು ನಾವು ಅನ್ನುವಂಥದ್ದು ಇನ್ನೂ ಆದಷ್ಟು ಬೇಗ ಎಲ್ರಿಗೂ ಪರಿಚಯವಾಗ್ಲಿ ಅಂತ ನಾ ಕೇಳ್ಕೊಳ್ತೇನೆ. ಇನ್ನೊಂದು ಹೇಳ್ತೇನೆ, ವಚನ ಸಂಗೀತ ಪುರಸ್ಕಾರ ಅಂತ ಹೇಳಿ ನಮ್ಮ ಹೆಸರಲ್ಲೇ ನಮ್ಮ ಪತಿದೇವರು ಡಾಕ್ಟರ್ ಮಲ್ಕನ್ ಪಟ್ಲ ಅವರು ವಿದ್ಯಾವರ್ ಸಂಘದಾಗ ಇಟ್ಟಿದ್ದಾರೆ ವಚನ ಸಂಗೀತ ಪುರಸ್ಕಾರ ಅಂತ ಹೇಳಿ. ಯಾವ ಇದ್ರಿಂದನೂ ಇಲ್ಲ, ಇದು ಫಸ್ಟ್ ಟೈಮ್ ಮಾತ್ರ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ. ಈಗ ಮನ್ಮನೇರಿ ವಚನ ಸಂಗೀತ ಕಚೇರಿ ದತ್ತಿ ಇಟ್ಟಾರೆ, ಯಾವಾಗ ಉಪನ್ಯಾಸ ಇಡ್ತಾರಲ್ಲ, ಇದು ವಚನ ಸಂಗೀತ ಕಚೇರಿ ಅಂತ ದತ್ತಿ ಒಂದು ಇಟ್ಟಿದ್ದಾರೆ. ಈಗ ಬೇರೆ ಬೇರೆ ರೀತಿಯಿಂದ ನಾವು ತೊಡಗಿಸಿಕೊಂಡೇವನು. ಸೊ ಇಷ್ಟೊತ್ತು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಇದೇ ರೀತಿಯಾಗಿ ನಿಮ್ಮ ಸಂಗೀತ ಸಾಧನೆ ಮತ್ತು ಈ ವಿದ್ಯಾರ್ಥಿಗಳ ಬಳಗ ಇನ್ನಷ್ಟಿನಷ್ಟು ಬೆಳೀತಾ ಹೋಗ್ಲಿ, ಇನ್ನಷ್ಟು ಪರಿಚಿತವಾಗ್ತಾ ಹೋಗ್ಲಿ. ನಮ್ಮ ಒಂದು ಸಾಹಿತ್ಯ, ವಚನ ಸಾಹಿತ್ಯ ಆಗಿರ್ಬೋದು, ಸಂಗೀತ ಸಾಹಿತ್ಯ ಆಗಿರ್ಬೋದು, ಎಲ್ಲವೂ ಕೂಡ ಬರೀ ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಪಸರಿಸುವಂತಹ ಒಂದು ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ರ, ಅವೆಲ್ಲವೂ ಕೂಡ ಆದಷ್ಟು ಬೇಗ ನೆರವೇರಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ಮತ್ತು ವಾಹಿನಿಯ ಪರವಾಗಿ ಕೇಳ್ಕೊಳ್ತೇನೆ. ಮತ್ತು ತಾವು ಭಾಗವಹಿಸಿದ್ದು ಕೂಡ ಸಂತೋಷ, ಶರಣು ಶರಣಾರ್ಥಿ ತಮಗೆ. ಹಾಗೆ ತಮಗೂ ಕೂಡ ಬಸವ್ ಟಿವಿ ಸಂಸ್ಕಾರದ ಬೆಳಕು ಅಂತ ಹೇಳಿದ್ದೀರಿ, ಬಹಳ ಖುಷಿ, ಜಗತ್ತಿನ ತುಂಬಾ ಬೆಳಕೆಲ್ಲ ಹರಡಲಿ. ಸಂತೋಷ, ಅದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ಶರಣು ಶರಣಾರ್ಥಿ. ವೀಕ್ಷಕರೇ, ನೋಡೋದಿಲ್ಲ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಸಾಧಕರ ಜೊತೆ ಜೊತೆಯಲ್ಲಿ. ಇಷ್ಟೊತ್ತು ನಮ್ಮ ಜೊತೆಗಿದ್ದದ್ದು ಡಾಕ್ಟರ್ ನಂದಾ ಪಾಟೀಲ್ ಅವರು. ನೋಡೋದಲ್ಲ, ಸಾಧನೆ ಅನ್ನುವಂಥದ್ದು ಎಲ್ರಿಗೂ ತೆರೆದಿಟ್ಟಂತಹ ಒಂದು ಬಾಗಿಲದು, ಅದನ್ನೇ ಮುಟ್ಟುವಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಬೇಕು ಇಲ್ಲಿ ನಮ್ಮ ಒಂದು ಆಸಕ್ತಿ ಬೇಕು, ಜೊತೆಗೆ ಒಂದು ಪ್ರೋತ್ಸಾಹ ಬೇಕು, ಒಂದು ಅವಕಾಶಗಳು ಬೇಕು, ವೇದಿಕೆಗಳು ಬೇಕು, ಇವೆಲ್ಲವೂ ನಿಜ. ಆದರೆ ಇವೆಲ್ಲವುಗಳು ತೆರೆದಿರುತ್ತೆ, ಇವೆಲ್ಲವುಗಳು ಇದ್ದೇ ಇರುತ್ತೆ ಅಂತ ನಿರೀಕ್ಷೆಯಲ್ಲಿ ಇಟ್ಕೋಬಾರ್ದು ನಾವು ಯಾವತ್ತೂ ಕೂಡ. ಮುಖ್ಯವಾಗಿ ನಮಗೆ ನಮ್ಮ ಆಸಕ್ತಿ, ನಮ್ಮ ಒಂದು ಶ್ರದ್ಧೆ ಇವಿದ್ರೆ ಸಾಕು, ಬಹುಶಃ ಎಲ್ಲವೂ ಕೂಡ ಸೃಷ್ಟಿ ಆಗುತ್ತೆ ಅನ್ಕೊಳ್ತೀನಿ ನಾನು. ಇಂಥ ಅವಕಾಶನೇ ಸಿಗಬೇಕು ನನಗೆ, ಇಂಥ ಪ್ರೋತ್ಸಾಹನೇ ಬೇಕು ನನಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬೇಕು ನಮ್ಮ ಆಸಕ್ತಿ, ನಮ್ಮ ಶ್ರದ್ಧೆ. ಅದು ಒಂದಿತ್ತು ಅಂತಂದರೆ ಎಲ್ಲವೂ ಕೂಡ ಆದಷ್ಟು ಕದೆ ಎಲ್ಲವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ, ಆದಷ್ಟು ಕದೆ ಹೊಂದ್ಕೊಳ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮಲ್ಲಿರುವಂಥ ಒಂದು ಶ್ರದ್ಧೆ ಏನಿದೆ, ನಿಮ್ಮಲ್ಲಿರುವಂಥ ಒಂದು ಕಲೆ ಏನಿದೆ, ನಿಮ್ಮಲ್ಲಿರುವಂಥ ಒಂದು ಆಸಕ್ತಿ ಏನಿದೆ, ಅದನ್ನು ಯಾವತ್ತೂ ಕೈಬಿಡಬೇಡಿ. ಅದಕ್ಕೆ ಯಾವತ್ತೂ ಆಗಲಿ ನೀರನ್ನು ಹಾಕಿ ಆ ಗಿಡವನ್ನು ಬೆಳೆಸ್ತಾ ಹೋಗಿ, ನಾಳೆ ಒಂದಲ್ಲ ಒಂದು ದಿನ ಅದೇ ಗಿಡದ ಕೆಳಗಡೆ, ಅದೇ ಮರದ ಕೆಳಗಡೆ ನೀವೇ ಕೂತ್ಕೊಂಡು ಆ ನೆರಳನ್ನು ಪಡಿತೀರ, ಆ ಗಿಡದ ಹಣ್ಣನ್ನು ನೀವೇ ತಿಂತೀರ, ಆಗ ಅನುಭವಿಸ್ತೀರ ಖುಷಿನ. ಸೊ ಆ ಖುಷಿ ಆದಷ್ಟು ಬೇಗ ತಮ್ಮದೆಲ್ಲರದು ಆಗಲಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಸಾಧಕರ ಜೊತೆ ಜೊತೆಯಲ್ಲಿ. ನಾನು ರಾಜಶೇಖರ್, ಶರಣು ಶರಣಾರ್ಥಿ.